ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ನೋಡಿಯೋ ಸಾಹಿತ್ಯ ದಾಸೋಹ ವೇದಿಕೆ ಸಮನ್ವಯ ಸಮಿತಿ ಸಾಹಿತ್ಯ ದಾಸೋಹ ವೇದಿಕೆಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಆದರದ ಸ್ವಾಗತ. ಇವತ್ತು ನಾವು ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ವೇದಿಕೆಯಲ್ಲಿ. ಏಕವ್ಯಕ್ತಿ ನಾಟಕ. ಏಕವ್ಯಕ್ತಿ ನಾಟಕ ಅಂತಂದ ತಕ್ಷಣ ನಮಗೆಲ್ಲ ಸಿ ಆರ್ ಸಿಂಹ ಅವರು ಜ್ಞಾಪಕ ಬರ್ತಾರೆ. ಯಾಕಂದರೆ ವಿಶಿಷ್ಟವಾದಂಥ ಟಿಪಿಕಲ್ ಟಿ ಪಿ ಕೈಲಾಸಂ ನಾಟಕವನ್ನು ಅವರು ಕರ್ನಾಟಕದಾದ್ಯಂತ ಪ್ರದರ್ಶನ ಮಾಡಿದರು. ಸಾಕಷ್ಟು ಜನಪ್ರಿಯವಾದಂಥ ಒಂದು ನಾಟಕ ಅದು. ಆ ನಾಟಕದ ಒಂದು ಪ್ರತಿರೂಪ ಇವತ್ತು ನಮ್ಮ ವೇದಿಕೆಯಲ್ಲಿ ಬರ್ತಾ ಇರೋದು ನಮಗೆ ಬಹಳ ಸಂತೋಷದ ವಿಷಯ. ನಮ್ಮ ವೇದಿಕೆಯಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದೆ. ಸಾಹಿತ್ಯ ದಾಸೋಹಗಳಾಯಿತು, ಮತ್ತು ಗಮಕಗಳಾಯಿತು, ರತ್ನಮೂರ್ತಿಯವರು, ಸುಮಾಪ್ರಸಾದ್, ಶಾಂತಾ ನಾಗಮಂಗಲ, ಊರ್ಮಿಳಾ ಮರಾಠೆ ಅವ್ರದ್ದು, ರಾಮಾನುಜ ನಾಟಕ, ದೀನಬಂಧು ಶ್ರೀ ರಾಮಾನುಜ ನಾಟಕ, ಹರಿಕತೆ, ಕೀರ್ತನ ಕಿಶೋರಿ ಅನಘಾ ಪ್ರಸಾದ್ ಅವ್ರದ್ದು, ಆಮೇಲೆ ಬಹಳ ಅದ್ಭುತವಾಗಿ ನಡೆದಂಥ ಎಚ್ ಎಸ್ ಕೆ ಅವರ ಶತಮಾನೋತ್ಸವ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳು ವರ್ಷ ಇಡೀ ನಡೀತದೆ. ಅದು ಕಾವ್ಯಾನುಸಂಧಾನ ಆಗಿರ್ಬೋದು, ಎಚ್ ಎಸ್ ಕೆ ಅವರ ಅಕ್ಷರ ನಮನ ಅಂತ ದಾಖಲೆಯ ಕಾರ್ಯಕ್ರಮ. ಅದರ ಜೊತೆಗೆ ಈಗ ಎಚ್ ಎಸ್ ಕೆ ಅವರ ಬಗ್ಗೆ ಎಚ್ ಎಲ್ ಗುರುಪ್ರಸಾದ್ ಅವರು ಪ್ರತಿನಿತ್ಯ 3-4 ಪ್ರಸ್ತುತಿಗಳನ್ನು ವೇದಿಕೆಯಲ್ಲಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅದನ್ನು ಓಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಈ ಎಚ್ ಎಸ್ ಕೆ ಅಕ್ಷರ ನಮನ ಕಾರ್ಯಕ್ರಮ 1,200ಕ್ಕೂ ಹೆಚ್ಚು ಜನ ಯೂಟ್ಯೂಬಲ್ಲಿ ನೋಡಿದ್ದಾರೆ. ಇದು ಬಹಳ ಮಹತ್ತರವಾದ್ದು ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ಅಕ್ಷರ ನಮನದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕಾದ ನನ್ನ ಕರ್ತವ್ಯ. ಕೈಲಾಸಮ್ಮ ಅವ್ರ ಬಗ್ಗೆ ನಾವೇನು ಹೇಳೋದೇ ಬೇಡ. ಕೈಲಾಸಮ್ಮ ಬಗ್ಗೆ ಎಲ್ರಿಗೂ ಗೊತ್ತು. ನಾಟಕವನ್ನು ಪುರಾಣ ಇತಿಹಾಸಗಳಿಂದ ಹೊರಗೆ ತೆಗೆದು ಸಾಮಾಜಿಕ ಸಮಸ್ಯೆಗಳತ್ತ ಮುಖ ಮಾಡಿಸಿದವರು ಕೈಲಾಸಮ್ಮ ಅವರು. ವಿಶಿಷ್ಟವಾದಂತಹ ವಿಸ್ಮಯಕಾರಿ ಅದ್ಭುತ ವ್ಯಕ್ತಿತ್ವ. ಸಾಂಪ್ರದಾಯಿಕವಾದ ವಾತಾವರಣದಲ್ಲಿ ಬೆಳೆದ್ರೂ ಎಲ್ಲ ಸಂಪ್ರದಾಯಗಳನ್ನು ಮುರಿದು ತಮ್ಮದೇ ಆದಂತಹ ನಿಯಮಗಳನ್ನು ರೂಪಿಸಿಕೊಂಡು ಕೆಲಸ ಮಾಡಿದವರು. ಅವರು ಬರೀದೇ ಬರೆದರು ನಾಟಕಗಳನ್ನು. ಅವರ ಭಾಗ್ಯ ಕನ್ನಡದ ಭಾಗ್ಯ. ಹಲವಾರು ಜನ ಜಿ ಪಿ ರಾಜರತ್ನಮ್ಮಂತಹ ಶಿಷ್ಯರು ಅವರಿಗೆ ಸಿಕ್ಕರು. ಸರ್ವಜ್ಞನತೆ ರೀತಿ ಕೈಲಾಸಮ್ಮವ್ರು ಹೇಳ್ತಾ ಹೋದರೆ ಅವರು ಅದನ್ನು ಬರೆದು ನಾಟಕವನ್ನು ಉಳಿಸ್ಕೊಂಡ್ರು. ಈ ಕೈಲಾಸಮ್ಮವರ ವ್ಯಕ್ತಿತ್ವ ಯಾವಾಗಲೂ ನಮಗೆಲ್ರಿಗೂ ಬಹಳ ಆಕರ್ಷಣೀಯವಾದ್ದು. ಅದರಲ್ಲಿ ಏನೋ ಒಂದು ರೀತಿ ಕೈಲಾಸಮ್ಮಂದರೆ ಸೆಳೆತ ಇದೆ, ಆಕರ್ಷಣೆ ಇದೆ. ಅದು ಇಷ್ಟು ದಿವಸವಾದರೂ ಆ ಸೆಳೆತ ಆಕರ್ಷಣೆಗಳು ನಡ್ಕೊಂಡು ಹೋಗ್ತಾ ಇರೋದು ಅದು ಕೈಲಾಸಮ್ಮವರ ವ್ಯಕ್ತಿತ್ವದ ಒಂದು ಆಂತರಿಕ ಶಕ್ತಿ ಅಂತ ನಾನು ಭಾವಿಸ್ತೇನೆ. ಧೀರೇಂದ್ರ ನಮ್ಮ ನಡುವೆ ಇರತಕ್ಕಂಥ ಕಲಾವಿದ. ನಾನು ಸುಮಾರು 40 ವರ್ಷ ಜಾಸ್ತಿನೇ ಆಯಿತು, 73ರಿಂದ ನಾನು ಬ್ಯಾಂಕ್ ಸೇರಿದ್ದು, ಬಹುಶಃ ಅವನು ಆವಾಗಲೇ ಸೇರಿರಬೇಕು. 8 ವರ್ಷಗಳಿಂದ ಸ್ನೇಹ. ಮತ್ತು ನಟರಂಗದಲ್ಲಿ ಧೀರೇಂದ್ರ ಅವರು ಪಾತ್ರವನ್ನು ಮಾಡ್ತಾಯಿದ್ರು. ಆಗ ವಿಶೇಷವಾಗಿ ಕನ್ನಡ ನಾಟಕ ಚಳವಳಿ ಬಹಳ 70ರ ದಶಕದಲ್ಲಿ ಬಹಳ ಪ್ರಬಲವಾಗಿತ್ತು. ಆ ಸಂದರ್ಭದಲ್ಲಿ ಅವರು ನಾಟಕ ರಂಗವನ್ನು ಪ್ರವೇಶ ಮಾಡಿದ್ರು. ಸುಮಾರು ನಾಟಕಗಳನ್ನ ಮಾಡ್ತಾಯಿದ್ರು. ನಾಟಕಗಳ ಜೊತೆಗೆ ಬ್ಯಾಂಕಿಗೂ ಕೂಡ ಅವರು ನಿಷ್ಠೆಯಿಂದ ಕೆಲಸ ಮಾಡಿದ್ರು, ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ನಾಟಕವನ್ನು ಅವರು ಹೆಚ್ಚು ದೂರ ಕೊಂಡೊಯ್ಯೋಕ್ಕಾಗಲಿಲ್ಲ ಅಂತ ನನಗೆ ಅನಿಸುತ್ತೆ. ಬಹುಶಃ ಅವರೇನಾದ್ರೂ ಬ್ಯಾಂಕ್ ಬಿಟ್ಬಿಟ್ಟು ನಾಟಕಕ್ಕೆ ಹೋಗಿದರೆ ಇವತ್ತು ಕನ್ನಡ ಚಲನಚಿತ್ರ ರಂಗದಲ್ಲಿ ಒಬ್ಬ ಶ್ರೇಷ್ಠ ನಟರಾಗ್ತಿದ್ರು ಅಂದರೆ ನನಗೆ ಯಾವುದೇ ವಿಧದ ಅನುಮಾನ ಇಲ್ಲ. ನಮ್ಮ ಬ್ಯಾಂಕಿನಲ್ಲೂ ಕೂಡ ಹಲವಾರು ನಾಟಕಗಳನ್ನ ಧೀರೇಂದ್ರ ಮಾಡಿಸಿದ್ದಾರೆ, ನಮ್ಮನ್ನು ಕೂಡ ನಾಟಕ ಆಡಿಸಿದ್ದಾರೆ. ಧೀರೇಂದ್ರನಿಗೆ ಈ ಕೈಲಾಸಮ್ಮವ್ರ ನಾಟಕ ಮಾಡಬೇಕು ಅಂತ ನಾವು ಹೇಳಿದಾಗ ನಾನು ಸೂಚಿಸಿದೆ ಈ ಥರ ಆಗಲಿ ಒಂದು ವೈಶಿಷ್ಟ್ಯ ಬರಲಿ ಅಂತ. ಅದೇನೇನು ಆಯಿತು ಅದನ್ನೆಲ್ಲ ಧೀರೇಂದ್ರನ ಹೇಳ್ತಾರೆ. ಆದರೆ ಕೊನೆಗೆ ಇವತ್ತು ಕನ್ನಡದ ಕೈ ಕೈಲಾಸಂ ಅಂತಕ್ಕಂಥ ಈ ವಿಶಿಷ್ಟ ನಾಟಕ ನಮ್ಮ ಮುಂದೆ ಇದೆ. ಧೀರೇಂದ್ರನಿಗೆ ನಾನು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಮತ್ತು ಧೀರೇಂದ್ರನ ಜೊತೆಗೆ ಈ ನಾಟಕ ನಮ್ಮ ಮುಂದೆ ಸಾಕ್ಷಾತ್ಕಾರ ಆಗೋದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಂಡವರು ನಮ್ಮ ಎಚ್ ಆರ್
ಗುರುರಾಜ ಶಾಸ್ತ್ರಿಯವರು. ಶಾಸ್ತ್ರಿಗೂ ನಾಟಕದ ಬಗ್ಗೆ ಅಪಾರ ಪ್ರೀತಿ. ಅವರು ಛಾಯಾಗ್ರಹಣವನ್ನು ಮಾಡಿ ವೀರೇಂದ್ರನ ಜೊತೆ ಓಡಾಡಿ ಅದನ್ನು ಇವತ್ತು ಆಗು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಪದ್ಮಾ ವೀರೇಂದ್ರ ಅವರು ನಟನ ಬೆನ್ನ ಹಿಂದೆನೇ ಕೂತು ಓಡಾಡಿ ಬಹಳ ಬೆಂಬಲಿಸಿ ಕಾರ್ಯಕ್ರಮವನ್ನು ಆಗು ಮಾಡಿದ್ದಾರೆ. ಅವ್ರಿಗೂ ಕೂಡ ಅವ್ರ ಮನೆಯವ್ರಿಗೆಲ್ಲ ಸ್ವಾಗತ. ಮತ್ತು ಕಾರ್ಯಕ್ರಮ ಬಹಳ ಆಕರ್ಷಣೆ ಆಗಿದೆ. ಈಗಾಗಲೇ 54 ಜನ ದಾಟಿದ್ದಾರೆ. ಯೂಟ್ಯೂಬ್ನಲ್ಲಿ ಇನ್ನೂ ಸಾಕಷ್ಟು ಜನ ಬಂದಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಅವರಿಗೆಲ್ಲರಿಗೂ ಕೂಡ ನಾನು ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಈ ಕಾರ್ಯಕ್ರಮಗಳಿಗೆ ಯಾವಾಗಲೂ ಬೆನ್ನೆಲ್ಲು ಬಂದರೆ ನಮ್ಮ ಚಾರಣ ಗುರು ಗುರುಪ್ರಸಾದ್ ಅವರು ಮತ್ತು ಸಂಚಾಲಕ ಸಮಿತಿಯ ಎಲ್ಲ ಸದಸ್ಯರು ಅವ್ರಿಗೂ ಎಲ್ಲಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮನ್ವಯ ಸಮಿತಿ, ಸಾಹಿತ್ಯ ದಾಸೋಹ ವೇದಿಕೆ ಮತ್ತು ನೋಡಿಯೋ ಸಾಹಿತ್ಯ ದಾಸೋಹ ವೇದಿಕೆಯ ಎಲ್ಲ ಸದಸ್ಯರಿಗೆ, ಹೈದರಾಬಾದಿಂದ ಗುಣವರ ಅವರು ನೋಡಿದೆ, ರಾಯಚೂರಿಂದ ಜನಗಳು ಬಂದಿದ್ದಾರೆ, ನಮ್ಮ ಗಟ್ಟು ಅವರಿದ್ದಾರೆ, ಹೇಮಚಂದ್ರ ಇದ್ದಾರೆ, ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಬಹಳ ಸಂತೋಷವಾದ ವಿಚಾರ. ಇಂದಿನ ಕಾರ್ಯಕ್ರಮವನ್ನು ನಾವು ಕೈಲಾಸ ಅಮ್ಮವರ ಸವಿ ನೆನಪಿಗೆ, ಅವರ ಗೌರವಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇದಿಷ್ಟು ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿ ಕಾರ್ಯಕ್ರಮವನ್ನು ಮುನ್ನಡೆಸಬೇಕು ಅಂಥೇಳಿ ಶ್ರೀ ಗುರುರಾಜ ಶಾಸ್ತ್ರಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಗುರುರಾಜ ಶಾಸ್ತ್ರಿ ಅವರೇ, ದಯವಿಟ್ಟು ಕಾರ್ಯಕ್ರಮವನ್ನು ಮುಂದೆ ತೆಗೆದುಕೊಂಡು ಹೋಗಿ. ನಮಸ್ಕಾರ. ಇವತ್ತು ನನ್ನ ಜೀವನದಲ್ಲಿ ಒಂದು ಅತ್ಯಂತ ಸಂತೋಷದ ದಿನ. ಯಾಕೆ ಅಂದರೆ ಇವತ್ತು ನನ್ನ ಮೊದಲ ಪುಸ್ತಕ ಕನ್ನಡದ ಕೈ ಕೈಲಾಸಂ ಎಂಬ ಏಕವ್ಯಕ್ತಿ ಅಭಿನಯದ ನಾಟಕವನ್ನು ಸಮನ್ವಯ ಸಮಿತಿ ಸಾಹಿತ್ಯ ದಾಸೋಹದ ವೇದಿಕೆಯಲ್ಲಿ ನಾನಿವತ್ತು ಅಭಿನಯ ಮಾಡ್ತಾ ಇದ್ದೇನೆ. ಇದು ನನ್ನ ಮೊದಲ ಏಕವ್ಯಕ್ತಿ ನಾಟಕ. ಕೈಲಾಸಂ ನಾಟಕಗಳ ಪರಿಚಯ ನನಗಾಗಿದ್ದು ನ್ಯಾಷನಲ್ ಕಾಲೇಜ್ನಲ್ಲಿ ಮತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಕೈಲಾಸಂ ನಾಟಕಗಳನ್ನ ನೋಡ್ತಾ ಬೆಳೆದ ನನಗೆ ದೊಡ್ಡ ಆಕರ್ಷಣೆಯಾಗಿದ್ದು ಸಿ ಆರ್ ಸಿಂಹ ಅವರ ಟಿಪಿಕಲ್ ಟಿಪಿ ಕೈಲಾಸಂ ಎಂಬ ಏಕವ್ಯಕ್ತಿಯ ಬರೆದ ನಾಟಕ. ಈ ನಾಟಕವನ್ನು ನಾನು ನೋಡಿದ್ದು ಕೇವಲ ಎರಡೇ ಬಾರಿಯಾಗಿದ್ದರೂ ಅದರ ಪ್ರಭಾವ ನನ್ನ ಮೇಲೆ ಅಚ್ಚರಿಯಂತೆ ಆಗಿತ್ತು. ಟಿಪಿ ಕೈಲಾಸಂ ಒಬ್ಬ ಅದ್ಭುತ, ವಿಲಕ್ಷಣ, ದೈತ್ಯ ಪ್ರತಿಭೆಯ ಶಕ್ತಿ ವ್ಯಕ್ತಿ. ಅನೇಕ ನಾಟಕಗಳನ್ನು ಅವರು ಸೃಷ್ಟಿ ಮಾಡಿದರೂ ತಾವಾಗಿ ಒಂದೇ ನಾಟಕವನ್ನು ಬರೀಲೇ ಇಲ್ಲ. ಡಿವಿಜಿ, ಮಾಸ್ತಿ, ಟಿ ಎಸ್ ವೆಂಕಣ್ಣಯ್ಯ, ತಿನಂ ಶ್ರೀಕಂಠಯ್ಯ, ಜಿ ಪಿ ರಾಜರತ್ನಂ, ರಾಶಿ, ಕೆ ವಿ ಅಯ್ಯರ್ ಮುಂತಾದವರೆಲ್ಲ ಅವರ ಸಮಕಾಲೀನರು. ಆಗರ್ಭ ಶ್ರೀಮಂತವಂತದಲ್ಲಿ ಹುಟ್ಟಿ ಇಂಗ್ಲೆಂಡ್ನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು, ಒಳ್ಳೆಯ ಕೆಲಸ ಗಿಟ್ಟಿಸಿದ್ರು, ಮನೆ ಕೆಲಸ ಕುಟುಂಬ ಎಲ್ಲವನ್ನು ತೊರೆದು ಏಕಾಂಗಿಯಾದರೂ ಲೋಕವನ್ನು ಅಪ್ಪಿಕೊಂಡಂಥ ವ್ಯಕ್ತಿ ಕೈಲಾಸಂ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಅವರ 60 ವರ್ಷಗಳ ಬಾಲಿನ ಕೊನೆಯ ದಿನಗಳು ದುರಂತಮಯವಾಗಿದ್ದು ಒಂದು ವಿಪರ್ಯಾಸವೇ ಸರಿ. ಕರೋನಾ ಹಾವಳಿಯ ಈ ಅವಧಿಯಲ್ಲಿ ಮಿತ್ರ ರವೀಂದ್ರ ನನಗೆ ಫೋನ್ ಮಾಡಿ ಟಿಪಿಕಲ್ ಟಿಪಿ ಕೈಲಾಸ ನಾಟಕವನ್ನು ನೋಡಿಯೋ ಸಾಹಿತ್ಯ ದಾಸೋಹದ ವೇದಿಕೆಯಲ್ಲಿ ಮಾಡ್ತೀಯಾ ಅಂತ ಕೇಳಿದರು. ನನ್ನ ಬಳಿ ನಾಟಕದ ಯಾವ ಪ್ರತಿಯೂ ಇರಲಿಲ್ಲ. ಹೀಗಾಗಿ ಸಿಂಹಾರವರ ಪುತ್ರ ಋತ್ವಿಕ್ ಸಿಂಹ ಅವ್ರನ್ನ ಕೇಳಿದೆ. ಅವರು ನನ್ನ ಬಳಿ ಯಾವ ಪ್ರತಿಯೂ ಇಲ್ಲ, ಅಪ್ಪ ಕೇವಲ ನೆನಪಿನಿಂದ ಮಾಡ್ತಾ ಇದ್ರು ಅಂತ ಹೇಳಿದರು. ಬೇರೆ ದಾರಿ ಇಲ್ಲದೆ ಈ ನಾಟಕವನ್ನು ನನ್ನ ನೆನಪಿನಂಗಳದಿಂದ ಕೆದಕಿ ಕೆದಕಿ ಪುನಃಸೃಷ್ಟಿ ಮಾಡಿದೆ. ಟಿ ಪಿ ಕೈಲಾಸನ ನಾಟಕದ ಪ್ರಬಲ ಛಾಯೆ ಈ ನಾಟಕದ ಮೇಲಿದೆ. ಜೊತೆಗೆ ಪ್ರೊಫೆಸರ್ ಅರಾ ಮಿತ್ರ ಅವರ ಕೈಲಾಸಂ ಪುಸ್ತಕ, ಬಿ ಎಸ್ ಕೇಶವರಾವ್ ಅವರ ಕೈಲಾಸಂ ಜೋಕ್ಸು ಸಾಂಗ್ಸು ಎಂಬ ಪುಸ್ತಕಗಳಿಂದಲೂ ಸಾಕಷ್ಟು ಮಾಹಿತಿಗಳನ್ನು ಪಡೆದು ಇದರಲ್ಲಿ ಬಳಸಿದ್ದೇನೆ. ಇದಕ್ಕಾಗಿ ಆ ಇಬ್ಬರು ಮಹನೀಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು.
ಈ ನಾಟಕದ ಅಭಿನಯವನ್ನ ಸುಂದರವಾಗಿ ಛಾಯಾಗ್ರಹಣ ಮಾಡಿ ಸೆರೆ ಹಿಡಿದಂತ ಮತ್ತು ಸುಂದರವಾಗಿ ಸಂಕಲನ ಮಾಡಿದಂತ ಮಿತ್ರ ಗುರುರಾಜ್ ಶಾಸ್ತ್ರಿಯವರಿಗೂ ಕೂಡ ನಾನು ತುಂಬಾ ಆಭಾರವನ್ನ ವ್ಯಕ್ತಪಡಿಸುತ್ತೇನೆ. ಈ ನಾಟಕದ ಅಭಿನಯಕ್ಕೆ ಮತ್ತು ಚಿತ್ರೀಕರಣಕ್ಕೆ ಕಪ್ಪಣ್ಣ ಅಂಗಳದ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ನನ್ನ ಹಿರಿಯ ಮಿತ್ರ ಶ್ರೀನಿವಾಸ್ ಜಿ ಕಪ್ಪಣ್ಣ ಮತ್ತು ಅವರ ಪತ್ನಿ ಲಲಿತಾ ಶ್ರೀನಿವಾಸ್ ಅವರಿಗೆ ನನ್ನ ಹುಟ್ಟುಪೂರ್ವಕ ಕೃತಜ್ಞತೆಗಳು. ಈ ನಾಟಕವನ್ನು ಓದಿ ಮೆಚ್ಚುಗೆ ಸೂಚಿಸಿದಂಥ ಮತ್ತು ಹಲವು ತಿದ್ದುಪಡಿಗಳನ್ನು ಸೂಚಿಸಿದಂಥ ನನ್ನ ಹಿರಿಯ ಮಿತ್ರ ಹಿರಿಯ ನಟ ಶ್ರೀ ಎಂ ಪಿ ವೆಂಕಟರಾವ್ ಅವರಿಗೂ ನನ್ನ ಧನ್ಯವಾದಗಳು. ಈ ಇಡೀ ಪ್ರಯಾಣದಲ್ಲಿ ನನ್ನ ಜೊತೆಗಿದ್ದು ನನ್ನ ಹುರಿದುಂಬಿಸಿ ರಂಗ ಪರಿಕರಗಳನ್ನೆಲ್ಲ ಸಿದ್ಧ ಮಾಡಿಕೊಟ್ಟಂತಹ ನನ್ನ ಪತ್ನಿ ಪದ್ಮಾ ಅವರಿಗೂ ನನ್ನ ಧನ್ಯವಾದಗಳು. ಇಂಥ ಒಂದು ಅಪೂರ್ವ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂತ ಈ ಸಮನ್ವಯ ಸಮಿತಿ ಸಾಹಿತ್ಯ ದಾಸೋಹದ ಸಂಚಾಲಕ ಸಮಿತಿ ಸದಸ್ಯರಿಗೆ ಅಂದರೆ ರವೀಂದ್ರ, ಮಹಾಬಲ, ಗುರುಪ್ರಸಾದ್, ಗುರುರಾಜ್ ಶಾಸ್ತ್ರಿ, ಕೆ ಎನ್ ಜಯರಾಮ, ಶ್ರವಣಕುಮಾರಿ, ಶ್ರೀಪ್ರಕಾಶ್, ಶ್ರೀರಂಗರಾಜನ್ ಮತ್ತು ರವಿ ಕುಸುಮಿ ಇವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ನಾಟಕವನ್ನು ದಯವಿಟ್ಟು ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ದಯವಿಟ್ಟು ತಿಳಿಸಿ. ನಮಸ್ಕಾರ. ನಕ್ಕು ನಗಿಸುವಾತ ಕರ್ನಾಟಕ ಪ್ರಹಸನ ಪಿತಾಮಹ ತ್ಯಾಗರಾಜ ಪರಮಶಿವ ಕೈಲಾಸಂ, ಕನ್ನಡದ ಜನರ ಮನ ಮನೆಗಳಲ್ಲಿ ಚಿರಕಾಲ ಉಳಿಯುವ ಜನಪ್ರಿಯ ಹೆಸರು. ಇವರು ಕನ್ನಡ ರಂಗಭೂಮಿಗೆ ನೀಡಿದ ಕೊಡುಗೆ ಅಪಾರ. ಆಧುನಿಕ ರಂಗಭೂಮಿಯ ಹರಿಕಾರರೆಂದೇ ಕರೆಯಲ್ಪಟ್ಟ ಇವರ ಹಾಸ್ಯ ಚಟಾಕಿಗಳು ಇಂದಿಗೂ ಜನರನ್ನು ನಗಿಸುತ್ತಾ ನಲಿಸುತ್ತಾ ಇವೆ. ಕನ್ನಡ ರಂಗಭೂಮಿಯನ್ನು ಸಾಂಪ್ರದಾಯಿಕತೆಯ ಸಂಕೋಲೆಗಳಿಂದ ಹೊರಗೆಳೆದು ತಂದು ಅದಕ್ಕೆ ಹೊಸ ತಿರುವನ್ನು ಆಯಾಮಗಳನ್ನು ತಂದುಕೊಟ್ಟವರು ಟಿ ಪಿ ಕೈಲಾಸಂ. ಇವರು ರಚಿಸಿದ ನಾಟಕಗಳೆಂದರೆ ಹೋಮ್ ರೂಲು, ಬಹಿಷ್ಕಾರ, ಗಂಡಸ್ಕತ್ರಿ, ನಮ್ ಬ್ರಾಹ್ಮಣಕ್ಕೆ, ಬಂಡವಾಳವಿಲ್ಲದ ಬಡಾಯಿ, ನಮ್ ಕ್ಲಬ್ಬು, ಅಮ್ಮಾವರ ಗಂಡ, ಸತ್ತವನ ಸಂತಾಪ, ಅನುಕೂಲಕ್ಕೊಬ್ಬಣ್ಣ, ಸೀಕರ್ಣೆ ಸಾವಿತ್ರಿ, ಶೂರ್ಪನಕ, ನಮ್ ಕಂಪನಿ, ತಾಳಿ ಕಟ್ಟೋ ಕೂಲೀನೆ, ಪೋಲಿ ಕಿಟ್ಟಿ, ವೈದ್ಯನ ವ್ಯಾಧಿ, ಸೂಳೆ, ಟೊಳ್ಳುಗಟ್ಟಿ. ಇವರ ಕಥೆಗಳು ಹೀಗಿವೆ: ತಾವರೆಕೆರೆ, ಸಂಶೋಯಿನಿ ದಂಬಡಿ, ಮುದ್ದೋ ಇಲ್ಲ ಕದ್ದೋ, ಸುಂಕದ ಕಟ್ಟೆ, ಶಾಮಿಯ ಸೇಡು. ಇವರ ಕವನಗಳು ತಿಪ್ಪಾರಳ್ಳಿ, ಕೋಳಿಕೆ ರಂಗ, ನಂಜಿ ನನ್ ಅಪರಂಜಿ, ಕಾಶಿಗೆ ಹೋದ ನಂಭಾವ, ಭೋರನ ಭಾರ, ಅಲ್ಪಜ್ಞನ ಪದ, ಅರಿವು. ಇವರು ರಚಿಸಿದ ಇಂಗ್ಲಿಷ್ ಕವನಗಳು ದ ಡ್ರಮ್ಯಾಟಿಸ್ಟ್, ಎಟರ್ನಲ್ ಕ್ಲೈನ್, ಟ್ರೂತ್ ನೇಕೆಡ್, ದ ಲೇಕ್, ಕೈಕೇಯಿ, ದ್ರೋಣ, ಕಮಿಷರೇಷನ್, ಮದರ್ ಲವ್, ದ ಸಿಕ್ಸ್ತ್ ಕಾಲಮ್ನಿಸ್ಟ್, ಎ ಮಾನೋಲಾಗ್, ದಿ ರಿಸಿಪಿ, ದ ಸ್ಮೈಲಿಂಗ್ ಸೆವೆನ್, ಕೃಷ್ಣ, ಸುಭದ್ರ, ದಿ ಆರ್ಟಿಸ್ಟ್. ಇವರ ರಚನೆಯ ಇಂಗ್ಲಿಷ್ ನಾಟಕಗಳು ದಿ ಬರ್ಡನ್, ಫುಲ್ಫಿಲ್ಮೆಂಟ್, ದಿ ಪರ್ಪಸ್, ದಿ ಬ್ರಾಹ್ಮಿನ್ಸ್ ಕರ್ಸ್. ಟಿ ಪಿ ಕೈಲಾಸಂ ಅವರ ಬದುಕು, ಜೀವನ ಶೈಲಿ ಹಾಗೂ ಅವರು ಸೃಷ್ಟಿಸಿದ ಮುಖ್ಯ ಪಾತ್ರಗಳ ಪುಟ್ಟ ಪರಿಚಯ ನಮ್ಮ ಸದಸ್ಯರಾದ ಶ್ರೀ ಧೀರೇಂದ್ರರವರು ರಚಿಸಿ ಹಾಗೂ ಅಭಿನಯಿಸಿರುವ ಏಕವ್ಯಕ್ತಿ ನಾಟಕ ಕನ್ನಡದ ಕೈ ಕೈಲಾಸಂ. ಇದರ ಮೊದಲ ಪ್ರದರ್ಶನ ಈಗ ನಿಮ್ಮ ಮುಂದೆ. ನಮಸ್ಕಾರ.
ವರ್ಷ ನನ್ನ ಜೀವನದಲ್ಲಿ 60 ವರ್ಷ ಹೇಗೆ ಕಳೆಯಿತು ಅಂತ ಗೊತ್ತೇ ಆಗಲಿಲ್ಲ ಕಳೆದಂತೂ ಸತ್ಯವೇ ಈ 60 ವರ್ಷದಲ್ಲಿ ಒಂದು ಸಲನಾದರೂ ನಾನು ಬೆಳಗಿನ ಅರುಣೋದಯನ ನೋಡೇ ಇಲ್ಲ ಅಂತಂದ್ರೆ ನಿಮಗಷ್ಟೇ ಏನೋ ನನಗೂ ಅಷ್ಟೇ ಆಶ್ಚರ್ಯ ಆಫ್ಟರ್ ಆಲ್ ದಟ್ ಸನ್ ಇಸ್ ಫಾಸ್ಟರ್ ದನ್ ದಿಸ್ ಸನ್ ಸನ್ ಆಫ್ ಜಸ್ಟಿಸ್ ಪರಮಶಿವ ಅಯ್ಯರ್ ಮಿಂಟು ಆಸ್ಪತ್ರೆಯ ವಿಶಾಲವಾದ ಕಂಪೌಂಡಿನ ವೈಟ್ ಹೌಸ್ ನಮ್ಮನೆ ಅಲ್ಲಿ ನಾನೊಬ್ಬನೇ ಐ ಆಮ್ ದಿ ಓನ್ಲಿ ಬ್ಲ್ಯಾಕ್ ಸ್ಪಾಟ್ ನನ್ನ ಬಾಲ್ಯದ ಓದೆಲ್ಲ ಬೆಂಗಳೂರು ಹಾಸನ ಮೈಸೂರು ಇಲ್ಲ ಶಾಲೆಯ ನಾಲ್ಕು ಗೋಡೆಗಳ ಮಧ್ಯೆ ನಾನು ಕಲ್ತಿದ್ದಕ್ಕಿಂತ ಶಾಲೆಯ ಹೊರಗಡೆ ಅಂದ್ರೆ ಆಟದ ಮೈದಾನದಲ್ಲಿ ಗಲ್ಲಿ ಕೇರಿಗಳಲ್ಲಿ ಅಲ್ಲಿ ಕಲ್ತಿದ್ದೇ ಹೆಚ್ಚು ಮಕ್ಕಳ ಸ್ಕೂಲ್ ಮನೆಯಲ್ಲಿ ಅಂತ ನನಗೆ ಗೊತ್ತಾಗಿದ್ದು ನಮ್ಮಪ್ಪ ಮತ್ತೆ ನಮ್ಮ ದೊಡ್ಡಪ್ಪ ಅವರಿಂದ ಅವರು ನನಗೆ ರಾಮಾಯಣ ಮಹಾಭಾರತ ಭಾಗವತ ಇದರ ಕಥೆಗಳನ್ನ ಬಹಳ ಚೆನ್ನಾಗಿ ಮಂಡಕ್ ಮಾಡಿಕೊಟ್ಟಿದ್ರು ನನ್ನ ಸೋದರ ಮಾವ ಅಮೃತಲಿಂಗಂ ಅಯ್ಯರ್ ಅವರು ನನಗೆ ಪುರಾಣ ಲೋಕದ ಅನೇಕ ಅದ್ಭುತ ವಸ್ತು ವಿಷಯಗಳನ್ನ ಪರಿಚಯ ಮಾಡಿಕೊಟ್ಟಿದ್ರು ಹಾಗೆ ಕಾಳಿದಾಸ ಭಾಸ ಭೂಮೂರ್ತಿ ಮುಂತಾದ ಸಂಸ್ಕೃತ ಕವಿಗಳ ನಾಟಕಗಳನ್ನು ಕೂಡ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ರು ಥ್ಯಾಂಕ್ಸ್ ಟು ಮೈ ಶಾರ್ಪ್ ಗ್ರಾಸ್ಪಿಂಗ್ ಪವರ್ ಅಂಡ್ ಗ್ರೇಟ್ ಮೆಮೊರಿ ಐ ವಾಸ್ ಏಬಲ್ ಟು ಸ್ವಾಹ ಆಲ್ ದೋಸ್ ಥಿಂಗ್ಸ್ ಶಾಲೆಯ ಹೊರಗಡೆ ನನಗೆ ಪೋಲಿ ಪಟಾಲಂ ಸಹವಾಸ ಇದ್ರು ಶಾಲೆ ಒಳಗಡೆ ನಾನು ಬುದ್ಧಿವಂತಾನೆ ಆಟ ಪಾಠ ಎರಡರಲ್ಲೂ ಎತ್ತಿನ ಕೈ ಈ ಕನ್ನಡದ ಕೈ ಆದರೆ ತುಂಟುತನ ಸ್ವಲ್ಪ ಜಾಸ್ತಿ ಜಾಸ್ತಿ ಏನು ಅತೀನೆ ನನ್ನ ತುಂಟುತನ ಸಹಿಸಲಾರದೆ ಒಂದು ದಿವಸ ನಮ್ಮಪ್ಪ ನನ್ನ ಮನೆಯ ಒಂದು ಕೋಳೆ ಮನೆ ಬೀಗ ಹಾಕ್ಕೊಂಡು ಹೊರಗಡೆ ಹೋಗಿದ್ರು ಅವತ್ತು ನಮ್ಮ ಶಾಲೆ ವಾರ್ಷಿಕೋತ್ಸವ ನನಗೆ ಅನೇಕ ಬಹುಮಾನಗಳು ಬಂದಿದ್ದವು ಆಟ ಪಾಠ ಎರಡರಲ್ಲೂ ಐ ಶುಡ್ ನೆವರ್ ಮಿಸ್ ದಿಸ್ ಆಪರ್ಚುನಿಟಿ ಅಂತ ಹೇಳಿ ಸಾಹಸ ಮಾಡಿ ಮೇಲೆ ಹತ್ತಿ ಕೋಣೆ ಹೆಂಚು ತೆಗೆದು ಹೊರಗೆ ಧುಮುಕಿ ಸೀದಾ ಸ್ಕೂಲಿಗೆ ಹೋದೆ ನಾನು ಹೋಗೋಷ್ಟೊತ್ತಿಗೆ ಆಗಲೇ ಲೇಟ್ ಆಗಿಬಿಟ್ಟಿತ್ತು ನಾನು ಹೋಗೋ ಟೈಮಿಂಗ್ಸ್ ಕರೆಕ್ಟಾಗಿ ಸ್ಟೇಜ್ ಮೇಲಿಂದ ನನ್ನ ಹೆಸರು ಕದ್ದು ತಂಜಾವೂರ್ ಪರಮಶಿವ ಅಯ್ಯರ್ ಕೈಲಾಸಂ ಆ ಕಡೆ ಈ ಕಡೆ ನೋಡಲಿಲ್ಲ ಸೀದಾ ಓಡಿದೆ ಸ್ಟೇಜ್ ಹತ್ತದೆ ಹೋಗಿ ಬಹುಮಾನ ತಗೊಳ್ಳೋದಕ್ಕೆ ಅಂತ ಕೈ ಚಾಚಿ ನೋಡ್ತೀನಿ ಎದುರುಗಡೆ ಸಾಕ್ಷಾತ್ ನನ್ನ ತೀರ್ಥರೂಪರು ಜಸ್ಟಿಸ್ ಪರಮಶಿವ ಅಯ್ಯರ್ ನನ್ನ ಕೈ ಕಾಲೆಲ್ಲ ಥರ್ಥರ 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 ಅಂತ ನಡೋಗ್ತಾ ಇತ್ತು ಎದೆ ಢೌಢವ 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 ಅಂತ ಹುಡ್ಕೋತಾ ಇತ್ತು ಹಾಗೋ ಸುಧಾರಿಸ್ಕೊಂಡು ಅವ್ರ ಕಡೆಯಿಂದ ಬಹುಮಾನ ತಗೊಂಡು ಸೀದಾ ಮನೆಗೆ ಹೋದೆ ಮನೆಗೆ ಹೋಗಿ ರಾತ್ರಿ ಅಮ್ಮನ ಮನೆ ಹೊಕ್ಕು ಅಪ್ಪನ ಪಟ್ಟುಗಳನ್ನ ಹೇಗೋ ಪಾರಾದೆ ಅನ್ನಿ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಮೈಸೂರಲ್ಲಿ ಓದ್ತಾ ಇದ್ದೆ ಆವಾಗ ನಮ್ಮ ತಂದೆಗೆ ಬೆಂಗಳೂರು ಟ್ರಾನ್ಸ್ಫರ್ ಆಯ್ತು ಸರಿ ಮಗು ಸ್ಕೂಲು ಅರ್ಧಕ್ಕೆ ಬಿಡಿಸೋದು ಬೇಡ ಅಂತ ಹೇಳಿ ನನ್ನನ್ನು ಅಲ್ಲೇ ಒಂದು ಹಾಸ್ಟೆಲ್ಗೆ ಹಾಕಿದ್ರು ಆ ಹಾಸ್ಟೆಲ್ನಲ್ಲಿ ಒಂದು ಕೋಣೆಯಲ್ಲಿ 3 ಜನ ವಿದ್ಯಾರ್ಥಿಗಳು ನನ್ನ ರೂಮ್ಮೇಟ್ಸ್ ಯಾರು ಗೊತ್ತಾ ಟಿ ಎಸ್ ವೆಂಕಣ್ಣಯ್ಯ ಮತ್ತೆ ಟಿ ನಮ್ ಶ್ರೀಕಂಠಯ್ಯ ಅವರು ಮಹಾಸಾಧು ವ್ಯಕ್ತಿಗಳು ತಾವಾಯ್ತು ತಮ್ಮ ಪುಸ್ತಕ ಆಯ್ತು ತಮ್ಮ ಓದಾಯ್ತು ಇದನ್ನ ಬಿಟ್ಟು ಬೇರೆ ಯಾರ ತಂಟೆಗೂ ಯಾವುದ್ರ ತಂಟೆಗೂ ಹೋಗ್ತಾನೆ ಇರಲಿಲ್ಲ ಆದರೆ ನಾನು ತದ್ವಿರುದ್ಧ ನನಗೆ ಮಾತು ಬೇಕು ಮಾತಿಗೆ ಜನ ಬೇಕು ಹಾಡಬೇಕು ಆಡಬೇಕು ಕುಣಿಬೇಕು ಕುಪ್ಪಳಿಸ್ಬೇಕು ನನ್ನ ಹಾವಳಿ ತಡಿಲಾರದೆ ಬೇಸತ್ತು ಅವ್ರ ವಾರ್ಡನ್ ಮನೆ ಹೊಕ್ಕು
ಬೇರೆ ರೂಮಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಡೋದು. ನನ್ನ ಹಾರಾಟ ಆರ್ಭಟ ಎಲ್ಲ ನೋಡಿದ್ರು ಬೇರೆ ವಿದ್ಯಾರ್ಥಿಗಳು ಯಾರು ನನ್ನ ರೂಮಿಗೆ ಬರೋದಕ್ಕೆ ಒಪ್ಪಿಕೊಳ್ಳಿಲ್ಲ. ಹೀಗಾಗಿ ಆ ಇಡೀ ವರ್ಷ ನನ್ನ ರೂಮ್ಗೆ ನಾನೇ ರಾಜ, ನಂದೇ ಆಟ. ನನ್ನ ಮೆಟ್ರಿಕ್ಯುಲೇಷನ್ನು ಮದ್ರಾಸಲ್ಲಾಯಿತು. ಅಲ್ಲಿ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ನನ್ನ ನೆಚ್ಚಿನ ಮೇಷ್ಟ್ರು. ಕಾಲೇಜು ವಿದ್ಯಾಭ್ಯಾಸ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಲ್ಲಾಯಿತು. ಬಿ ಎ ಡಿಗ್ರಿನಲ್ಲಿ ಜಿಯಾಲಜಿ ನನ್ನ ಮೆಚ್ಚಿನ ವಿಷಯ. ಅದರಲ್ಲೇ ಎಂ ಎನೂ ಮಾಡಿದೆ. ಇಡೀ ಮದ್ರಾಸ್ ಪ್ರಾಂತ್ಯಕ್ಕೆ ಪ್ರಪ್ರಥಮನಾಗಿ ಪಾಸ್ ಆದೆ. ಕ್ರೋನಾರ್ಟಿ ಅವಾರ್ಡು ಸಿಕ್ತು. ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿ ಆಗಿನ ಮೈಸೂರು ಸರ್ಕಾರ ನನಗೆ ದಾಮೋದರ್ ದಾಸ್ ಪ್ರಶಸ್ತಿ ಕೊಟ್ಟು ಇಂಗ್ಲೆಂಡ್ಗೆ ಕಳಿಸ್ತು. ಇಂಗ್ಲೆಂಡ್ನಲ್ಲಿ ರಾಯಲ್ ಕಾಲೇಜ್ ಆಫ್ ಸೈನ್ಸಸ್ನಲ್ಲಿ ಅಡ್ಮಿಷನ್ನು ಸಿಕ್ತು. ಅಲ್ಲಿ ಒಟ್ಟು 7 ವಿಷಯಗಳಲ್ಲಿ ಇನ್ 7 ಸಬ್ಜೆಕ್ಟ್ಸ್ ಆಫ್ ಜಿಯಾಲಜಿ ಐ ಗಾಟ್ ದಿ ಫಸ್ಟ್ ಗ್ರೇಡ್ಸ್ ಅಂಡ್ ಗೋಲ್ಡ್ ಮೆಡಲ್ಸ್. ಯುನೋ ಐ ಆಲ್ಸೋ ಬಿಕೇಮ್ ಎ ಫೆಲೋ ಆಫ್ ದಿ ರಾಯಲ್ ಜಿಯಾಲಜಿಕಲ್ ಸೊಸೈಟಿ ಬೈ ಸಬ್ಮಿಟಿಂಗ್ ಮೈ ರಿಸರ್ಚ್ ಪೇಪರ್. ಅಂಡ್ ಪೀಪಲ್ ಸೇ ಐ ಆಮ್ ದಿ ಓನ್ಲಿ ಇಂಡಿಯನ್ ಫೆಲೋ ಟು ಗೆಟ್ ದಿಸ್ ಫೆಲೋಶಿಪ್ ಆನರ್ ಫ್ರಮ್ ರಾಯಲ್ ಜಿಯಾಲಜಿಕಲ್ ಸೊಸೈಟಿ. ಇಂಗ್ಲೆಂಡ್ನಲ್ಲಿ ಇದ್ದಾಗಲೇ ನನಗೆ ಐ ಕೇಮ್ ಟು ನೋ ದಿ ವರ್ಕ್ಸ್ ಆಫ್ ಶೇಕ್ಸ್ಪಿಯರ್, ಆಸ್ಕರ್ ವೈಲ್ಡ್, ಇಬ್ಸನ್, ಗಾಲ್ಸ್ವರ್ತಿ ಮುಂತಾದವರು ಅವರ ಕೃತಿಗಳನ್ನು, ಅವ್ರ ನಾಟಕಗಳನ್ನು ನೋಡುವ ಅಭ್ಯಾಸ ಬಂತು ಇನ್ ಡಿಫ್ರೆಂಟ್ ಥಿಯೇಟರ್ಸ್ ಅಂಡ್ ಕ್ಲಬ್ಸ್. ಇಂಗ್ಲೆಂಡ್ನಲ್ಲಿ ಇದ್ದಾಗಲೇ ಅಲ್ಲಿ ಸಾಕಷ್ಟು ಪ್ರತಿಭಾವಂತ ನಟರನ್ನ ನಟಿಯರನ್ನ ಪರಿಚಯ ಮಾಡಿಕೊಂಡೆ, ಅವರಿಂದ ಕಲ್ತ್ಕೊಂಡೆ. ಎಲೆನ್ ಟೆರಿ ಜೂನಿಯರ್, ಹೆನ್ರಿ ಇರ್ವಿಂಗ್ ಜೂನಿಯರ್, ಅಯಾನ್ ಹೇ, ಹೆನ್ರಿ ಐನ್ಲಿ, ಸರ್ ಜಾನ್ ಫೋರ್ಟ್ಸ್, ರಾಬರ್ಟ್ಸನ್, ಬಿರ್ಹಾನ್ ಟ್ರೀ ಮುಂತಾದವರು ಇವರೆಲ್ಲರನ್ನು ಪರಿಚಯ ಮಾಡಿಕೊಂಡೆ, ಅವರ ಅಭಿನಯನ ಅನುಕರಣೆ ಮಾಡಿದೆ, ಅವರಿಂದ ಮೆಚ್ಚುಗೆ ಗಳಿಸಿದೆ. ಒಂದ್ಸಲ ಲಂಡನ್ನಿನ ಗ್ಲೋಬ್ ಥಿಯೇಟರ್ನಲ್ಲಿ ಒಥೆಲೋ ನಾಟಕ ಇತ್ತು. ಅವತ್ತು ಆ ನಾಟಕಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಚೀಫ್ ಗೆಸ್ಟ್. ನಾಟಕ ಮತ್ತೆ ಅಭಿನಯ ಎರಡೂ ತುಂಬಾ ಸೊಗಸಾಗಿತ್ತು. ನಾಟಕ ಮುಗಿದ ಮೇಲೆ ಆ ಒಥೆಲೋ ಪಾತ್ರಧಾರಿ ಸ್ಟೇಜ್ ಮೇಲೆ ಬಂದು ಎಲ್ರಿಗೂ ಹೇಳಿದ್ರು, ನೋಡಿ ಸ್ವಾಮಿ, ನಾನು ಈ ಒಥೆಲೆ ನಾಟಕನ ಅನೇಕ ಕಡೆಗಳಲ್ಲಿ ಅಭಿನಯ ಮಾಡಿದ್ದೇನೆ, ಆದರೆ ನಿಮ್ಮ ಈ ಲಂಡನ್ನಲ್ಲಿ ಯಾರೋ ಒಬ್ರು ಈ ನಾಟಕನ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಯಾರಾದರೂ ನಿಮ್ಮಲ್ಲಿ ಹಾಗೆ ಮಾಡಿ ತೋರಿಸಿದ್ರೆ ನಾನು ಭೇಷ್ ಅಂತ ಮೆಚ್ಚುಗೆ ಸೂಚಿಸ್ತೀನಿ ಅಂತಂದ. ಕುಳಿತಿದ್ದವರಲ್ಲಿ ಯಾರೂ ಬರಲಿಲ್ಲ. ನನ್ನ ಅಕ್ಕಪಕ್ಕ ಕೂತಿದ್ದ ನನ್ನ ಬ್ರಿಟಿಷ್ ಫ್ರೆಂಡ್ಸು ಮೊಣಕೈಯಿಂದ ತಿವ್ರು, ಉಟ್ಟ ಸೂಟು ಬೂಟ್ನಲ್ಲೇ ಸೀದಾ ಸ್ಟೇಜ್ ಮೇಲೆ ಹೋದೆ. ಒಥೆಲೋ ನಾಟಕದ ಒಂದೆರಡು ಮುಖ್ಯ ಭಾಗಗಳನ್ನ ಅಭಿನಯ ಮಾಡಿ ತೋರಿಸ್ತೀನಿ. ಪ್ರೇಕ್ಷಕರಿಂದ ಮೆಚ್ಚುಗೆಯೋ ಮೆಚ್ಚುಗೆ, ಚಪ್ಪಾಳೆಯೋ ಚಪ್ಪಾಳೆ. ಒಥೆಲೋ ಪಾತ್ರಧಾರಿ ಕೂಡ ನನ್ನ ಮೆಚ್ಚಿ ಕರ್ತನ ಕೊಟ್ಟು ನನ್ನ ಭೇಷ್ ಅಂತ ಬೆಂತಾಡ್ತ. ನಾಟಕ ಬಂದ್ಮೇಲೆ ಕೊನೆಯಲ್ಲಿ ಜಾರ್ಜ್ ಬನ್ನಾಶ ಸ್ಟೇಜ್ ಮೇಲೆ ಬಂದು ನನ್ನ ಬೆಂತಟ್ಟಿದ್ರು, ನನ್ನ ಕೈ ಕುಲುಕಿದ್ರು. ವೆಲ್ ಡನ್ ಯಂಗ್ ಮ್ಯಾನ್, ಯು ಆರ್ ಅನ್ ಆಕ್ಟರ್ ಅಂತಂದ್ರು. ಸಾಕಲ್ಲ, ನಾಟ್ ಓನ್ಲಿ ಇನ್ ದ ಕಲ್ಚರಲ್ ಫೀಲ್ಡ್ ಬಟ್ ಆಲ್ಸೋ ಇನ್ ದಿ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಐ ವಾಸ್ ಗುಡ್ ಇನ್ ಡಿ. ಐ ವಾಸ್ ದ ಗೋಲ್ ಕೀಪರ್ ಫಾರ್ ಸೀನಿಯರ್ ಕೇಂಬ್ರಿಡ್ಜ್ ಫುಟ್ಬಾಲ್ ಟೀಮ್ ಅಂಡ್ ಐ ವಾಸ್ ಆಲ್ಸೋ ಎ ಗುಡ್ ಟೆನಿಸ್ ಪ್ಲೇಯರ್. ಐ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಬಾಡಿ ಬಿಲ್ಡಿಂಗ್ ಅಂಡ್ ರೆಸ್ಲಿಂಗ್. ದಿ ಫೇಮಸ್ ಲೆಜೆಂಡ್ ಪ್ರೊಫೆಸರ್ ಯೂಜಿನ್ ಸ್ಯಾಂಡೋ ಟ್ರೈನ್ಡ್ ಮೀ ಇನ್ ಬಾಡಿ ಬಿಲ್ಡಿಂಗ್ ಅಂಡ್
ಮಸಲ್ ಕಂಟ್ರೋಲ್ ಒಂದ್ಸಲ ಲಂಡನ್ ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ರೆಸಲಿಂಗ್ ಕಾಂಪಿಟಿಷನ್ ಇತ್ತು ದಿ ಮ್ಯಾಚ್ ವಾಸ್ ಬಿಟ್ವೀನ್ ದಿ ಇಂಡಿಯನ್ ಪೈಲ್ವಾನ್ ಅಲ್ಲಾ ಬಕ್ಸ್ ಅಂಡ್ ದಿ ಬ್ರಿಟಿಷ್ ಪೈಲ್ವಾನ್ ಫ್ರಾಂಕ್ ಗೋಚ್ ನಮ್ಮ ಅಲ್ಲಾ ಬಕ್ಸ್ನ ದೈತ್ಯಾಕಾರ ನೋಡಿ ಆ ಬ್ರಿಟಿಷ್ ಜನ ಎಲ್ಲ ಬೆಚ್ಚಿಬಿಟ್ರು ಕುತಂತ್ರ ಹೊಡೆದ್ರು ಫ್ರಾಂಕ್ ಗೋಚ್ ಮೇಲೆ ಯಾರೇ ರೆಸ್ಲಿಂಗ್ ಮಾಡಬೇಕಾದ್ರೂ 100 pounds ನಲ್ಲಿ ಡಿಪಾಸಿಟ್ ಮಾಡಬೇಕು ಬಾಜಿ ಹಣ ಕಟ್ಟಬೇಕು ಇಲ್ಲದೆ ಇದ್ರೆ ಅವನ ಮೇಲೆ ಕುಸ್ತಿ ಮಾಡಕ್ ಆಗಲ್ಲ ಅಂತ ಅನೌನ್ಸ್ ಮಾಡಿದ್ರು ನಾಟಕ ನೋಡ್ಲಿಕ್ಕೆ ಕುಸ್ತಿ ನೋಡ್ಲಿಕ್ಕೆ ನಾನು ಹೋಗಿದ್ದೆ ಅಲ್ಲಿ ಕೂತ್ಕೊಂಡಿದ್ದೆ ನಂಗೆ ತಡಿಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಪಾಪ ಅಲ್ಲಾ ಭಕ್ಷ್ ಕಂಗಾಲಾದ ನಿರಾಶೆಯಿಂದ ಕುಸಿದು ಕೂತ ಯಾಕೆಂದ್ರೆ ಅವನ ಹತ್ರ ಅಷ್ಟೊಂದು ಹಣ ಇರಲಿಲ್ಲ ನನಗೆ ತಡೆಯಕ್ಕಾಗಿಲ್ಲ ತಡೆಯಕ್ಕಾಗದೇನೆ ಸೀನ ಎದ್ದೆ ನಾನು ಹಾಕೊಂಡು ಹೇಳಿದೆ ತೆಗೆದೆ ಮುಂದೆ ಹಿಡ್ಕೊಂಡು ಅಲ್ಲಿ ಕೂತಿದ್ದು ಮುಂದೆ ಎಲ್ಲ ಹೋದೆ ಕೆಲವೇ ಕ್ಷಣಗಳಲ್ಲಿ ಅಷ್ಟು ಹಣ ಸಂಗ್ರಹ ಆಯ್ತು ತಗೊಂಡು ಹೋಗಿ ಆ ಬಾಜಿ ಹಣ ಕಟ್ಟಿದೆ ಎಲ್ಲ ಭಕ್ಷಣಿಗೆ ರೋಮಾಂಚನ ಗರ್ಜನೆ ಮಾಡ್ತಾ ಅಖಾಡಕ್ಕೆ ಹಿಡಿದ ಕ್ಷಣಾರ್ಥದಲ್ಲಿ ಆ ಫ್ರಾಂಕ್ ಗಾಜಿನ ಎತ್ತಿ ನೆರಕ್ಕಿಸ್ತ ಭಾರತದ ವಿಜಯ ಪದಾಕಿನ ಇಂಗ್ಲೆಂಡ್ ಅಲ್ಲಿ ಹಾರಿಸಿಯೇ ಬಿಟ್ಟ ನಮ್ಮ ಅಲ್ಲಾ ಭಕ್ಷ್ ಒಟ್ಟು 7 ವರ್ಷ ನಾನು ಇಂಗ್ಲೆಂಡ್ ಅಲ್ಲಿ ಇದ್ದಿದ್ದು ನನ್ನ ವಿದ್ಯಾಭ್ಯಾಸ 5 ವರ್ಷಕ್ಕೆ ಮುಗೀತು ಆದ್ರೆ ಇಂಗ್ಲೆಂಡಿನ ಮೋಹ ನಾನು ಬಿಡಲಿಲ್ಲ ಯಾಕೆಂದ್ರೆ ಇಂಗ್ಲೆಂಡ್ ಅಷ್ಟು ಹಚ್ಕೊಂಬಿಟ್ಟಿದ್ದೆ ನಾನು ಹೀಗಾಗಿ ಮನೆಯವ್ರ ಹತ್ರ ಅನಾರೋಗ್ಯದ ಕಾರಣ ಪರೀಕ್ಷೆ ಹೋಗಕ್ ಆಗ್ಲಿಲ್ಲ ಅಂತ ಹೇಳಿ 2 ವರ್ಷ ಸುಳ್ಳು ಹೇಳಿ ಅಲ್ಲೇ ಉಳ್ಕೊಂಡೆ ಒಂದ್ ದಿವಸ ಲಂಡನ್ ನಲ್ಲಿ ಸಾಯಂಕಾಲ ಹೈಡ್ ಪಾರ್ಕ್ ನಲ್ಲಿ ಒಬ್ಬ ಬ್ರಿಟಿಷ್ ಸಂಗೀತಗಾರ ಚೆನ್ನಾಗಿ ಹಾಡ್ತಾ ಇದ್ದ ಸೊಗಸಾಗಿ ಹಾಡ್ತಾ ಇದ್ದ ಕಾನ್ಸ್ಟ್ಯಾಂಟಿನೋಪಲ್ CONSTANTINOPLE Try your luck and throw your back and sing along with me. It's as easy to sing as your ABC. Constantinople. 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 Try your luck and throw your back and sing along with me. It's as easy to sing as your ABC. ಹಾಡ್ ಇದ್ದವನು ನಿಲ್ಲಿಸ್ಬಿಟ್ರು ಹಾಡ್ ನಿಲ್ಲಿಸಿ ಅಲ್ಲಿ ಇದ್ದವ್ರಿಗೆಲ್ಲ ಗರ್ವದಿಂದ ಚಾಲೆಂಜ್ ಮಾಡ್ತಾರೆ ಐ ಚಾಲೆಂಜ್ ಯು ಫೋಕ್ಸ್ ಈಸ್ ದೇರ್ ಎನಿವನ್ ಅಮಾಂಗ್ಸ್ಟ್ ಯು ಹೂ ಕ್ಯಾನ್ ಸಿಂಗ್ ಆಸ್ ಗುಡ್ ಆಸ್ ಮೀ ಇಫ್ ಸೋ ಕಮ್ ಆನ್ ಟು ದ ಸ್ಟೇಜ್ ಅಂಡ್ ಸಿಂಗ್ ಯಾರು ಬರಲಿಲ್ಲ ಅಲ್ಲ ಗರಜು ಗೈರತ್ತು ಇದು ಗಂಡಸು ನಾನು ಅದು ಕನ್ನಡದ ಗಂಡಸು ಈ ಕನ್ನಡದ ಕೈ ಬಿಟ್ಟೆ ನಾನು ಬಿಡ್ತೀನ ಎದ್ದೆ ಕೂಗಿದೆ ಹಿಯರ್ ಐ ಆಮ್ ಹೂ ಆರ್ ಯು ಐ ಆಮ್ ಫ್ರಮ್ ಇಂಡಿಯಾ ಮೈ ನೇಮ್ ಈಸ್ ಕೈಲಾಸಂ Come again. Kailasam. 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 All right then. On to the stage. Music. Constantinople. CONSTANTINOPLE.
COONSTANTINOPLE Travel and throw your back and sing along with me. It's as easy to sing as your ABC. Nanu koli ke ranga, konu linu kenu ranu sunnega. Kakotvali kaketvara mat sunne yonuga. Itna harak barde bai bidon gapnan maga. Dorchokad munde, gadiyarad hinde. ಕತ್ತಂದಿ ಬುತ್ತಿ ತಿಂತಿದ್ದೆ ಅಲ್ಲಿ ಕುದುರೆ ಮೇಲೆ ಕೂತಿದ್ದು ಸವಾರಯ್ಯ ಚದುರಿತನ್ ಮೀಸೆ ಮೇಲೆ ಹತ್ತಾ ತನ್ ಕೈಯ್ಯ ಕೇಳ್ತಾನೆ ನನ್ನ ಗದರಿಸ್ತಾಲಿ ಬೆದರಿಸ್ತಾಲಿ ಏ ಯಾರು ಯಾಕೋ ನಾನು ಕೋಳಿ ಕೆರಂಗ ಕೋನುಳೀನು ಕೇನು ರಾನು ಸೊನ್ನೆಗ ಕಕೋತ್ವಳಿ ಕಕೇತ್ವರ ಮತ್ ಸೊನ್ನೆಯೋನುಗ ಇದ್ನ ಹಾಡಕ್ ಬರ್ದೆ ಬಾಯಿ ಬಿಡೋನ್ ಬೆಪ್ತನ ಮಗ ಕೂತಿದ್ದವರಿಂದ ಚಪ್ಪಾಳೆಯೋ ಚಪ್ಪಾಳೆ ಶಿಳ್ಳೆಯೋ ಶಿಳ್ಳೆ ನಿಜಕ್ಕೂ ಬೆಪ್ಪಾದವನು ಆ ಬ್ರಿಟಿಷ್ ಸಂಗೀತ ನನ್ನ ಕೋಳಿಕ ರಂಗ ಹುಟ್ಟಿದ್ದು ಹೀಗೆ ಅದು ಇಂಗ್ಲೆಂಡ್ನಲ್ಲಿ ನನ್ನ ಇನ್ನೊಂದು ಹಾಡು ತಿಪ್ಪಾರಳ್ಳಿ ಬರದೂರ ಅದು ಹುಟ್ಟಿದ ಹಾಗೇನೆ ಅದು ಇಂಗ್ಲೆಂಡಲ್ಲಿ ಅದು ಒಂದು ಪ್ರಸಿದ್ಧವಾದಂತ ಇಂಗ್ಲಿಷ್ ಹಾಡು ಟಿಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪಾರೇರಿ ಟಿಸ್ ಎ ಲಾಂಗ್ ವೇ ಟು ಗೋ ಟಿಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪಾರೇರಿ ಬಟ್ ಮೈ ಲವ್ ಲಿವ್ಸ್ ಅಪ್ ದೇ ನಮ್ಮ ತಿಪ್ಪಾರಳ್ಳಿ ಬಲು ದೂರ ನಡಿಯಾಕ್ ಬಲು ದೂರ ನಮ್ಮ ತಿಪ್ಪಾರಳ್ಳಿ ಬಲು ದೂರ ಆದ್ರೆ ಅಲ್ಲವ್ ನಂಬ ಶ್ರೀ ಬೋರೇಗೌಡ ನಂಬೋ ಗೌಡ ಬಂದ ಬೆಂಗಳೂರಿಗೆ ಗೌಡ ಬಂದ ಬೆಂಗಳೂರಿಗೆ ಬಳೆಪೇಟೆ ಬಾಟೆ ಮೇಲೆ ಬರುತ್ತಿದ್ದಾಗ ಗೌಡ ಬರುತ್ತಿದ್ದಾಗ ಪೌಡರ್ ಗಿಡರ್ ಹಾಕಿಕೊಂಡ ಹೆಣ್ಮಗಳ ಬಲು ಕಣ್ಣು ಗಿಣ್ಣು ಬಿಡಿಸಿ ಗಿಡಿಸಿ ನೋಡಿ ನಕ್ಕಾಗ ಗೌಡ ಹಾಡ ಬೆಳಪ್ಪ ಬಳೆಪೇಟೆ ನಮಸ್ಕಾರ ನಗರ್ ಪೇಟೆ ನಮ್ಮ ತಿಪ್ಪಾರಳ್ಳಿ ಬಲು ದೂರ ಆದ್ರೆ ಅಲ್ಲವ್ ನಂಬ ಶ್ರೀ ಕೋಳಿಕೆ ರಂಗ ತಿಪ್ಪಾರಳ್ಳಿ ಬಲೂರ ಎರಡು ಇಂಗ್ಲೆಂಡಲ್ಲಿ ಡಿಸೆಂಬರ್ 1915 ಇಂಗ್ಲೆಂಡ್ನಿಂದ ಬೆಂಗಳೂರಿಗೆ ವಾಪಸ್ ಬಂದೆ ತುಳಸಿ ತೋಟದಲ್ಲಿ ಅಮೆಚೂರ್ ಡ್ರಾಮಾ ಅಸೋಸಿಯೇಷನ್ ಅದರ ಮೆಂಬರ್ ಆದ ಬಳ್ಳಾರಿ ರಾಘವರ ಕಂಪನಿ ನಾಟಕಗಳನ್ನ ನೋಡ್ತಾ ಇದ್ದೆ ತುಂಬ ಇಷ್ಟ ಆಯಿತು ಕ್ರಮೇಣ ಆ ನಾಟಕಗಳಲ್ಲಿ ಪಾತ್ರನೂ ಮಾಡ್ತಾ ಇದ್ದೆ ಅಷ್ಟರೊಳಗೆ ಮೈಸೂರು ಸರ್ಕಾರದಿಂದ ಭೂಗರ್ಭಶಾಸ್ತ್ರ ಇಲಾಖೆಯಲ್ಲಿ ನನಗೆ ಪ್ರೊಬೇಷನರ್ ಇಂಜಿನಿಯರ್ ಅಂತ ಹೇಳಿ ಕೆಲಸ ಸಿಕ್ತು ಕೆಲಸ ಖಾಯಂ ಮೇಲೆ ಕೋಲಾರದ ಚಿನ್ನದ ಗಣಿ ಹಾಸನ ತರೀಕೆರೆ ಭದ್ರಾವತಿ ಶಿವಮೊಗ್ಗ ಎಡೆಹಳ್ಳಿ ಇಲ್ಲೆಲ್ಲನೂ ಈ ಭೂ ಸಂಶೋಧನೆ ಕಾರ್ಯನ ಬಹಳ ಚೆನ್ನಾಗಿ ಮಾಡಿಕೊಟ್ಟೆ ಸರ್ಕಾರದಿಂದ ಮೆಚ್ಚುಗೆನೂ ಬಂತು ನನ್ನ ಬಿಡುವಿನ ವೇಳೆಯೆಲ್ಲ ಸ್ನೇಹಿತರೊಂದಿಗೆ ಹಾಡು ಹರಟೆ ಸಂಗೀತ ನಾಟಕ ಹಗಲು ರಾತ್ರಿ ಭೇದ ಇಲ್ಲದೆ ನಿರಂತರ ಚರ್ಚೆ ಕಾರ್ಮಿಕ ಬಂಧುಗಳಿಂದ ಹಿಡಿದು ಶ್ರೀಮಂತ ನಾಗರಿಕರ ತನಕನೂ ಅವರೆಲ್ಲರ ಜೊತೆಯಲ್ಲಿ ಸರಸಾ ಸಲ್ಲಾಪ ಇದರಲ್ಲೇ ಕಾಲ ಕಳೀತಾ ಇತ್ತು ಕೆಲವು ಸಲ ನಮ್ಮ ಕಾರ್ಮಿಕ ಬಂಧುಗಳನ್ನು ನಾನು ಶಿವಮೊಗ್ಗ ಗ್ರಾಫಿಕ್ ಗಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆ ಬಂಧುಗಳನ್ನ ಕರ್ಕೊಂಡು ಬಳ್ಳಾರಿ ರಾಘವರ ನಾಟಕಕ್ಕೆ ಹೋಗಿದ್ದು ಅವರೆಲ್ಲ ನಾಟಕ ನೋಡಿ ತುಂಬ ಸಂತೋಷಪಟ್ಟರು ನಾಟಕ ಮುಗಿದ್ಮೇಲೆ ಅವರನ್ನ ಬಳ್ಳಾರಿ ರಾಘವರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ರಾಘವರು ಸಂತೋಷಪಟ್ಟರು ಇವರು ಸಂತೋಷಪಟ್ಟರು ಎಷ್ಟೇ ಒಳ್ಳೆ ಕೆಲಸ ಇದ್ರು ಎಷ್ಟೇ ಒಳ್ಳೆ ಸಂಬಳ ಬರ್ತಾ ಇದ್ರು ಯಾಕೋ ನನ್ನ ಮನಸ್ಸಿಗೆ ಇದು
ತಾಪೇದಾರಿ ಕೆಲಸ ಅನ್ನಿಸ್ಬಿಡ್ತು. ಮನಸ್ಸು ನಾಟಕದ ಕಡೆ, ಸ್ವತಂತ್ರ ಜೀವನದ ಕಡೆ ಜಗ್ತಾ ಇತ್ತು. ಮನಸ್ಸು ತಡೀಲಿಲ್ಲ, ಅಂತ ಒಳ್ಳೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ, ಮುಕ್ತನಾಗಿಬಿಟ್ಟೆ. ರಾತ್ರಿ ಮುಗಿತಾನೇ ಇಲ್ಲ ಅನ್ಸುತ್ತೆ, ಬೆಳಗಾಗೋದಕ್ಕೆ ಇನ್ನೂ ತುಂಬಾ ಹೊತ್ತಿದೆ. ಅರೆ ಕಿಟ್ಟಿ, ನೀನ್ ಇನ್ನೂ ಹೇಳ್ತಿದ್ದೀಯಲ್ವಾ? ಕಿಟ್ಟಿ ನನ್ ಕಿಟ್ಟಿ, ಪೋಲಿ ಕಿಟ್ಟಿ. ಶ್ರೀ ರಾಮ ಸ್ಟ್ರೆಂಗ್ತ್ ಇನ್ ಡ್ಯೂಟಿ, ಕೃಷ್ಣ ಸ್ಲೋ ಡಿವೋಷನ್, ಗಿವನ್ ಟು ಅಸ್ ದ ಪ್ಯಾಟರ್ನ್ ಆಫ್ ಇಂಡಿಯಾಸ್ ಪರ್ಫೆಕ್ಷನ್. ಫಾರ್ ಎವರ್ ಫಾರ್ ಎವರ್ ಇನ್ ಡೇಂಜರ್ ಅಂಡ್ ಡಿಸ್ಟ್ರೆಸ್, ದೇರ್ ಇಸ್ ನನ್ ಟು ಬಿ ಕಂಪೇರ್ಡ್ ವಿತ್ ದ ಲೈಟ್ಸ್ ಆಫ್ ಇಂಡಿಯಾಸ್ ಬ್ರಿಲಿಯಂಟ್ ಸ್ಟಾರ್ಸ್. ದ ಲೈಟ್ಸ್ ಆಫ್ ಇಂಡಿಯಾಸ್ ಬ್ರಿಲಿಯಂಟ್ ಸ್ಟಾರ್ಸ್ ವಿತ್ ದೇರ್ ಮೋಟೋ ಬಿ ಪ್ರಿಪೇರ್ಡ್, ವಿತ್ ದೇರ್ ಮೋಟೋ ಬಿ ಪ್ರಿಪೇರ್ಡ್. Attention! Odd numbers, two steps to the rear. Even numbers, two steps to the front. One, two. Chamsi sir, ni permission kotre, nanu 6 gantegalu bhogi na serkonbidtini. ಕಿಟ್ಟಿ, ಯಾವ ಹಾಡುಗಳು, ಎಲ್ಲಿವೆ ಹಾಡುಗಳು? ಅದೇ ಸರ್, ಅಲ್ಲಿವೆ ಅಲ್ಲ ಹಾಡುಗಳು, ಅವೇ ನಿನ್ನೆ ನೀವೇ ಹೇಳಿದ್ರಲ್ಲ ಸರ್, 1, 3, 5, 7 ಇವೆಲ್ಲ ಹಾಡುಗಳು, 2, 4, 6, 8 ಇವೆಲ್ಲ ಈವನ್ಗಳು ಅಂತ. ಕಿಟ್ಟಿ ನಿಲ್ಸನ್ ಚಲಾಕ ಅಲ್ಲ, ಎಷ್ಟೊತ್ತು ಬರೋದು? 8 ಗಂಟೆಗೆಲ್ಲ ಇಲ್ಲಿ ಇರಬೇಕು ಅಂತ ಹೇಳಿದ್ರಲ್ಲ. ಕ್ಷಮಿಸಿ ಸರ್, ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟು ಕಾಫಿ ಕಿರ್ಚೋ ಅಷ್ಟೊಳಗೆ ಗಂಟೆ 8 ಹೊಡೆದು ಬಿಟ್ಟಿತ್ತು ಸರ್ ಶನಿ. ಹಾಗಾದ್ರೆ 6 ಗಂಟೆಗೆ ಏನ್ಬೇಕು? ಎಲ್ಲಾಗತ್ತೆ ಸರ್, ನಿಮಗೆ 2 ಗಂಟೆಗೆ 3 ಬೇಕು, 3 ಗಂಟೆಗೆ 4 ಬೇಕು, 4 ಗಂಟೆಗೆ 5 ಬೇಕು, 5 ಗಂಟೆಗೆ 6 ಬೇಕು, 6 ಗಂಟೆಗೆ 7 ಬೇಕು, ಎಲ್ಲಾಗುತ್ತೆ ಸರ್. ಚಮ್ಸಿ ಸರ್, ಏನ್ ಚಮ್ಸಿನ ಆಗದ ಅಲ್ಲ, ನೀನ ನಿನ್ನ ಅವತಾರನ ಯಾಕ್ ಸರ್? ನನಗೇನಾಗಿದೆ ಸರ್, ತಕ್ಕಪಟ್ಟು ಇದೀನಲ್ಲ ಸರ್. ಸರ್ ಗಂಡಸ್ಗೇನ್ ಸರ್, ಗೈರತ್ತು ಗರ್ಜು ಇದ್ರೆ ಸಾಲ್ದೇನ್ ಸರ್ ಹೇಳಿ ಸರ್. ಕಿಟ್ಟಿ ಏನಾದ್ರು ಗರಜು ಗೈರತ್ತು ಇಲ್ಲ ಅಲ್ಲ, ಒಂದೊಂದ್ ಕಾಲ ಒಂದೊಂದು ಬಣ್ಣ ಸಾಕ್ಸ್ ಹಾಕೊಂಡಿದೀಯ, ಬೂಟ್ಸ್ಗೆ ಲೇಸೇ ಇಲ್ಲ, ಹೋಗ್ಲಿ ಹಾಕೊಂಡಿರೋ ಅಂಗಿನಾದ್ರು ಸರಿ ಹಾಕೊಂಡಿದ್ಯಾ? ಆ ಗುಂಡಿಯಾದ್ರು ಸರಿ ಹಾಕೋಬಾರ್ದೇನೋ ಅಂಗಿನ? ಹೌದಲ್ಲ ಸರ್, ಚಂದ್ರಿ ಸರ್, ಇದು ನಮ್ಮಪ್ಪ ಹೇಳೋ ಹಾಗೆ 18 ಕಚೇರಿ ಅರೇಂಜ್ಮೆಂಟ್ ಅದಾಗಿಬಿಟ್ಟಿದೆ. ಹಂಗಂತಂದ್ರೆ ಗುಂಡಿಗಳಿಗೆಲ್ಲ ಒಳ್ಳೊಳ್ಳೆ ಪ್ರಮೋಷನ್, ಕಾಚಗಳಿಗೆ ಒಳ್ಳೆ ರಿಟ್ರೆಂಚ್ಮೆಂಟ್ ಪಾಪ. ಕಿಟ್ಟಿ ಕಿಟ್ಟಿ ಕಿಟ್ಟಿ,
ನೀನೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಎಷ್ಟೇ ಗುಡ್ ಟರ್ನ್ ಮಾಡಿದ್ರು ಸಮಾಜ ನಿನ್ನನ್ನು ಪೋಲಿಗಿಟ್ಟಿ ಅಂತ ನೋಡ್ತೆ ಹೊರತು ಬೇರೆ ಇಲ್ಲ ಸುಧಾರಿಸ್ಕೋ ನೀನು ಮಾತಾಡಿಸ್ತೀನಿ ಆಮೇಲೆ ಈ ಕಿಟ್ಟಿ ಗರ್ಜು ಗೈರತ್ತು ನನ್ನಲ್ಲೂ ಧಾರಾಳವಾಗಿತ್ತು ಒಂದ್ಸಲ ನನ್ನ ಸ್ನೇಹಿತ ಬಾಲಸುಂದರಂ ಅಯ್ಯರ್ ನನ್ನನ್ನು ಚುಡಾಯಿಸ್ತ ಹಲೋ ಟಿಪಿಕಲ್ ಆಸ್ ಅಂದ ಬಿಡ್ತೇನ ಬಿಟ್ಟಿನ ಹಲೋ ಬಾಲ್ ಸಂಡರ್ ಮೈ ಅಂದೆ ಅವತ್ತು ತಲೆ ತಗ್ಗಿಸ್ಕೊಂಡು ಹೋದವನು ಮತ್ತೆ ನನ್ನ ಕೆಳಗೋ ಸಾಹಸ ಮಾಡಿದ್ರು ಕೇಳಿ ಇನ್ನೊಂದ್ಸಲ ಒಬ್ರು ಯಾರೋ ಬಂದ್ರು ಸರ್ ಎಲ್ ಐ ಸಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಇದರಲ್ಲಿ ಒಪಿನಿಯನ್ ಏನ್ರಿ ಬಂತು ಎಲ್ ಐ ಸಿ ಇಸ್ ಎ ಗುಡ್ ಲೇಡಿ ದಟ್ಸ್ ಆಲ್ ಅಂದೆ ಅವ್ರು ಗಾಬರಿ ಆಗಿ ಏನ್ ಸರ್ ಇದು ಎಲ್ ಐ ಸಿ ತಗೊಂಡು ಹೋಗಿ ಲೇಡಿ ಅಂತಿದ್ದೀರಲ್ಲ ಅಂತಂದ್ರು ಹೌದ್ರಿ ಈಗಲೂ ಅದನ್ನೇ ಹೇಳ್ತೀನಿ ಎಲ್ ಐ ಸಿ ಇಸ್ ಎ ಗುಡ್ ಲೇಡಿ ಬಿಕಾಸ್ ಶಿ ಆಲ್ಸೋ ಮೆಚೂರ್ಸ್ ಬಟ್ ಶಿ ಮೆಚೂರ್ಸ್ ಅಟ್ ಅ ಟೈಮ್ ವೆನ್ ಶಿ ಇಸ್ ಆಫ್ ನೋ ಯೂಸ್ ಟು ದಿ ಪರ್ಸನ್ ಹೂ ಇಸ್ ಡಿಪೆಂಡಿಂಗ್ ಆನ್ ಹರ್ ಯಾಕೆಂದ್ರೆ ವ್ಯಕ್ತಿಗೆ 60 ಮೇಲೆ ಏಜು ಶುರು ಆಗುತ್ತೆ ನೋಡಿ ಎಲ್ಲ ಕಡೆ ಲೀಕೇಜ್ ಆವಾಗ ನಮ್ಮ ಎಲ್ ಐ ಸಿ ಲೇಡಿ ಮೆಚೂರ್ ಆದರಷ್ಟು ಬಿಟ್ಟರಷ್ಟು ಶಿ ಇಸ್ ಆಫ್ ನೋ ಯೂಸ್ ಟು ದಿ ಪಾಲಿಸಿ ಹೋಲ್ಡರ್ ಅಟ್ ಆಲ್ ಇನ್ನೊಂದ್ಸಲ ರಸ್ತೆಯಲ್ಲಿ ಹೋಗ್ತಾ ಇದ್ವಿ ಒಂದು ಬೋರ್ಡ್ ಕಾಣಿಸ್ತು ನಿಂತು ಪಕ್ಕದವ್ರಿಗೆಲ್ಲ ಬೋರ್ಡ್ ತೋರಿಸಿ ಹೇಳಿದೆ ನೋಡ್ರಯ್ಯ ಆ ಬೋರ್ಡು ಅದರಲ್ಲಿ ಏನಾದರೂ ವಿಶೇಷ ಕಾಣುತ್ತಾ ನಿಮಗೆ ನೋಡಿದ್ರು ಹೌದು ಸರ್ ಬೋರ್ಡು ಬ್ರಾಂಡಿಸ್ ಬೇಕರಿ ಅಂತ ಇದೆ ಅದರಲ್ಲಿ ಸರ್ ವಿಶೇಷ ಅದೇ ವಿಶೇಷನಯ್ಯ ಈಗ ನೋಡಿ ಎಲ್ಲ ಕಡೆ ಬ್ರಾಂಡಿಂಗ್ಸ್ ಬ್ಯಾಡ್ರಿ 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 ಅಂತ ಇದ್ರೆ ಇವನು ಮಾತ್ರ ಬ್ರಾಂಡಿಂಗ್ಸ್ ಬೇಕ್ರಿ 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 ಅಂತ ಹಾಕೊಂಡಿದ್ದಾನೆ ಅದೇ ವಿಶೇಷ ಅಂದೆ ಎಲ್ಲ ಹಣ್ಣಕ್ಕ ಅನೇಕ ಸಲ ಹೀಗೆ ಆಗೋದು ಒಂದ್ಸಲ ಕಂಪ್ನಿ ನಾಟಕ ಇತ್ತು ಮೈಸೂರಲ್ಲಿ ಈ ಕಂಪ್ನಿ ನಾಟಕ ಅಂತಂದ್ರೆ ತುಂಬಾ ದೊಡ್ಡದು ಅನೇಕ ಸೀನ್ಗಳು ಸೀನ್ ಟು ಸೀನ್ ಚೇಂಜ್ ಮಾಡುವಾಗ ಸ್ಟೇಜ್ ಸೆಟ್ಟಿಂಗು ಕಾಸ್ಟ್ಯೂಮ್ ಚೇಂಜು ಮೇಕಪ್ ಚೇಂಜು ಪ್ರಾಪರ್ಟಿ ಚೇಂಜು ಅಂತ ಹೇಳಿ ತುಂಬ ಟೈಮ್ ತಗೊಳ್ತಾ ಇದ್ವಿ ಆಗ ಪ್ರೇಕ್ಷಕರಿಗೆ ಬೇಜಾರಾಗ್ಬಿಡೋದು ಶ್ರೀ ಹಡಿಯವರು ಗಲಾಟೆ ಮಾಡೋರು ಆ ಕಂಪ್ನಿ ಮ್ಯಾನೇಜರು ಒಂದ್ಸಲ ನಾನು ಕರೆದ್ಬಿಟ್ಟು ಸರ್ ಸ್ವಲ್ಪ ಹೊತ್ತು ಆಡಿಯನ್ಸ್ನ ಎಂಗೇಜ್ ಮಾಡ್ತೀರಾ ಓ ವೈ ನಾಟ್ ಹೋದ ಸ್ಟೇಜ್ ಹತ್ತು ನೋಡಿ ಸ್ವಾಮಿ ಈ ಮಕ್ಕಳು ಹುಟ್ಟಿದಾಗಿಂದ 5 ವರ್ಷದ ತನಕ ಅವ್ರಿಗೆ ತಾಯಿ ಹಾಲು ಕೊಡ್ತಾರೆ ಯಾಕೆಂತಂದ್ರೆ ಚೆನ್ನಾಗಿ ಬೆಳೀಲಿ ಅಂತ 5 ವರ್ಷದಿಂದ 15 ವರ್ಷದ ತನಕ ಹಸುವಿನ ಹಾಲು ಕೊಡ್ತಾರೆ ಯಾಕೆ ಬುದ್ಧಿ ಬೆಳೀಲಿ ಅಂತ ಆಮೇಲೆ ಅವ್ರಿಗೆ ಆ ಮೂಳೆ ಮೈ ಕೈ ಎಲ್ಲ ಗಟ್ಟಿ ಆಗಲಿ ಅಂತ ಹೇಳಿ ಎಮ್ಮೆ ಹಾಲು ಇಲ್ಲ ಡೈರಿ ಹಾಲು ಕೊಡ್ತಾರೆ ಈ ಮಧ್ಯೆ ಮೈಗೆ ಕೈಗೆ ಏನಾದರೂ ಕರ್ಜಿ ತುರಿಕೆ ಆದರೆ ಹುಣ್ಣುಗಿಣ್ಣು ಆದರೆ ಬೇಗ ವಾಸಿ ಆಗಲಿ ಅಂತ ಹೇಳಿ ಕಳ್ಳಿ ಹಾಳಾಗ್ತಾರೆ ನಮ್ಮ ಗಾಂಧೀಜಿಯಿಂದ ವೇದಾಂತಿಗಳಿಗೆ ಪಾಪ ಮನಸ್ಸು ಸದಾ ಶಾಂತವಾಗಿರಲಿ ಅಂತ ಹೇಳಿ ಮೇಕೆ ಹಾಲು ಕೊಡ್ತಾರೆ ಇದೆಲ್ಲದರಲ್ಲೂ ನಂಬಿಕೆ ಕಳ್ಕೊಂಡು ಮುಂಡ ಮುಚ್ಕೊಂಡು ನಮ್ಮಂಥವ್ರಿಗೆ ಕೊನೆಗೆ ಸಿಗೋದು ಆಲ್ಕೋಹಾಲ್ ಆಗುತ್ತೆ ನಿಮಗೆ ಗೊತ್ತಾ ಹನುಮಂತನಿಗೆ ಅವರಮ್ಮ ಏನ್ ಕೊಡ್ತಿದ್ಲು ಅಂತ ನಾನು ಹೇಳ್ತೇನೆ ಕೇಳಿ ಹನುಮಂತನಿಗೆ ಅವರಮ್ಮ ಅಂಜನಾದೇವಿ ಹಾರ್ಲಿಕ್ಸ್ ಕೊಡ್ತಿದ್ಲು ಅದಕ್ಕೆ ಹನುಮಂತ ಚೆನ್ನಾಗಿ ಹಾರ್ಲಿಕ್ ಆಗಿದ್ದು ಒಬ್ಬ ಎದ್ದ ಸ್ವಾಮಿ ಹನುಮಂತನಿಗೆಲ್ಲ ಹಾರ್ಲಿಕ್ಸ್ ಕೊಡ್ತಾ ಇದ್ರು
ಹಾಗಿದ್ರೆ ಶ್ರೀರಾಮಚಂದ್ರ ಏನು ಕೊಡ್ತಾ ಇದ್ರು ಅವರಮ್ಮ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನಿಗೆ ಅರ್ಜುನನಿಗೆ ಅಶ್ವತ್ಥಾಮನಿಗೆ ಇವರಿಗೆಲ್ಲ ಅವರಮ್ಮಂದ್ರು ಈ ಆರೋ ರೂಟ್ ಗಂಜಿ ಕುಡಿಸ್ತಾ ಇದ್ರು ಅದಕ್ಕೆ ಅವರು ಆರೋ ವಿದ್ಯೆನ ಬಹಳ ಚೆನ್ನಾಗಿ ಕಲ್ತಿದ್ರು ಇನ್ನೊಬ್ಬ ಇದ್ದ ಸ್ವಾಮಿ ಅದೆಲ್ಲ ಸರಿ ಹಾಗಿದ್ರೆ ಭೀಷ್ಮನಿಗೆ ಏನ್ ಕೊಡ್ತಾ ಇದ್ರು ಹೇಳಿ ನೋಡೋಣ ಭೀಷ್ಮ ಎಷ್ಟೇ ಆದ್ರೂ ಗಂಗಾಪುತ್ರ ಅಲ್ವೇ ಪೂರ್ ಫೆಲೋ ಅವನಿಗೆ ಬರೀ ಗಂಗಾಪನ್ ಇನ್ನೊಬ್ಬ ಇದ್ದ ಸ್ವಾಮಿ ಹಾಗಿದ್ರೆ ಈ ಕರ್ಣನಿಗೆ ಏನ್ ಕೊಡ್ತಾ ಇದ್ರು ಅವರಮ್ಮ ಹೇಳಿ ಕರ್ಣ ದಾನಶೂರ ಕರ್ಣ ಅಲ್ವೇ ಅವರಮ್ಮ ಅವನಿಗೆ ಯಾವಾಗಲೂ ಕೋಕೋ ಕುಡಿಸ್ತಾ ಇದ್ಲು ಕೋಕೋ ಅದಕ್ಕೆ ಅವನು ಯಾರು ಬರ್ತಾರೆ ಅವ್ರಿಗೆ ಕೋ 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 ಅಂತ ದಾನ ಮಾಡ್ತಾ ಇದ್ರು ಸಪ್ಪಿಗೆ ಒಂಥರ ರುಚಿ ಹತ್ಬಿಡ್ತು ಇನ್ನೊಬ್ಬ ಸ್ವಾಮಿ ಹಾಗಿದ್ರೆ ಭೀಮನಿಗೆ ಏನ್ ಕೊಡ್ತಾ ಇದ್ರು ಅವರಮ್ಮ ಭೀಮನಿಗೆ ಘಟೋತ್ಕಜನಿಗೆ ಧೃತರಾಷ್ಟ್ರನಿಗೆ ಅವರಮ್ಮಂದ್ರು ಈ ಕ್ರಷರ್ ಸಾಲ್ಸ್ ಅಲ್ಲಿ ಕ್ರಷರ್ ಸಾಲ್ಸ್ ಅಲ್ಲಿ ಗೊತ್ತಲ್ಲ ಬೀಸೋ ಕಲ್ನಲ್ಲಿ ಬಾದಾಮಿ ಅರೆದು ಕುಡಿಸ್ತಾ ಇದ್ರು ಅದಕ್ಕೆ ಎದುರು ಸಿಕ್ಕಿದಾಗ ಕೋಪ ಬಂದಾಗ ಯಾರು ಸಿಕ್ತಾರೋ ಅವ್ರನ್ನ ಕ್ರಶ್ ಮಾಡ್ತಾ ಇದ್ರು ಚೆನ್ನೈ ಇನ್ನೊಬ್ಬ ಆಯ್ತು ಸ್ವಾಮಿ ಹಾಗಿದ್ರೆ ಶಕುನಿಗೆ ಏನ್ ಕೊಡ್ತಾ ಇದ್ರು ಹೇಳಿ ನೋಡೋಣ ಶಕುನಿಗೆ ಈ ಬಕುಳು ಪುಷ್ಪದ ಹೂವಿನ ರಸನ ಅದು ಕುಡಿಸ್ತಾ ಇದ್ರು ಅಂತ ಕಾಣುತ್ತೆ ಗೊತ್ತಾಗ್ಲಿಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ರಿ ನಾನು ಸ್ವಲ್ಪ ಆ ಕಡೆ ಹೋಗಿ ದಮ್ ಹೊಡೆದು ಬಂದ್ಬಿಡ್ತೀನಿ ಅಂತ ಹೇಳಿ ಜಾಗ ಖಾಲಿ ಮಾಡಿದೆ ಸಭೆ ಪೂರ್ತಿ ಸೈಲೆಂಟ್ ಆಗಿತ್ತು ಇತ್ತಿಕ್ಕಿದಾಗೆ ಅಲ್ಲೊಬ್ರು ಕೂತಿದ್ದವ್ರ ಶಾಸ್ತ್ರಿಗಳು ಫಳ್ ಅಂತ ಜೋರಾಗಿ ನಗೋಕ್ ಶುರು ಮಾಡಿದ್ರು ಅಕ್ಕಪಕ್ಕ ಇದ್ದವರೆಲ್ಲ ದಂಗಾಗಿ ಅವ್ರು ನೋಡ್ತಾ ಏನ್ ಸ್ವಾಮಿ ಏನಾಯ್ತು ಯಾಕೆ ನಗ್ತಿದ್ದೀರಿ ಅದೇನಂತ ನಮಗೂ ಸ್ವಲ್ಪ ಹೇಳಿ ಶಾಸ್ತ್ರಿಗಳು ಬಹಳ ಕಷ್ಟಪಟ್ಟು ನಗು ತಡ್ಕೊಂಡು ಹೇಳಿದ್ರು ಬಲು ಪ್ರಚಂಡ ಅಲ್ಲ ಯಾವನು ಮಹಾಪ್ರಚಂಡ ಆ ಮನುಷ್ಯ ಬಕುಳು ಪುಷ್ಪದ ಹೂವು ಅಂದ್ರೆ ಗೊತ್ತಾ ನಿಮ್ಗೆ ಪಗಡೆಕಾಯಿ ಹೂವು ಅದರ ರಸ ಆಡ್ ಕುಡಿಸ್ತಾ ಇದ್ಲು ಅದಕ್ಕೆ ಶಕುನಿ ಪಗಡೆ ಆಟದಲ್ಲಿ ನಿಸ್ಸೀಮ ಆಗಿತ್ತು ಅಂತಂದು ಒಬ್ರಿಂದ ಒಬ್ರಿಗೆ ಹರಡ್ತು ಇಡೀ ಸಭೆಯೇ ನಗೆನಲ್ಲಿ ಮುಳುಗೋಯ್ತು ಇನ್ನೊಂದು ಎರಡು ಮೂರು ಗಂಟೆ ಕಾಲ ಬೇಕು ಬೆಳಗಾಗೋದಕ್ಕೆ ಇವತ್ತು ಬೆಳಗಿನ ಹರಡೋದಯನ ನೋಡೇ ನೋಡ್ತೀನಿ ನಾಗತ್ತೆ ಅಲ್ಲ ನೀವು ಎದ್ದಿದ್ದೀರ ಇವತ್ತು ನೀವಾದ್ರೂ ಏನ್ ಮಾಡ್ತೀರಿ ನಿಮ್ಗೆ ನಿದ್ದೆನೇ ಕಮ್ಮಿ ಎಚ್ಚರನೇ ಜಾಸ್ತಿ ಅಲ್ವಾ ಸಮಾಜವನ್ನ ಚುಚ್ಚಿ 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 ನಿಮ್ಮ ಮಾತಿನಿಂದ ಎಬ್ಸೋದೇ ನಿಮ್ ಕೆಲ್ಸ ಎಚ್ಚರ ಮಾಡೋದೇ ನಿಮ್ ಕೆಲ್ಸ ಟೊಳ್ಳು ಗಟ್ಟಿ ನಾಟಕದಲ್ಲಿ ತಾಲಿಕಟ್ಟು ಕುಲಿನ ನಾಟಕದಲ್ಲಿ ಪಾದು ತೋರ್ ಮನೆ ಸಾಧು ತೋರ್ ಮನೆ ಇದರಲ್ಲಿ ನಿಮ್ ಪಾತ್ರ ನೋಡಿದವರು ನಿಮ್ ಮಾತು ಕೇಳಿದವರು ಯಾವಾಗ ನಿಮ್ಮನ್ನ ಮರೆಯೋ ಸಾಧ್ಯ ನಾಗತ್ತೆ ಅಂದ್ರೆ ನಾಗತ್ತೆ ತಾಳಿ ಕಟ್ಟೋ ಕುಲಿನಿ ನಾಗತ್ತೆ
ಇದೇನ್ರೇನು ಅಪದ್ದ? ಬ್ರಾಹ್ಮಣರ ಮನೆಯಲ್ಲಿ ಇದರಲ್ಲಿಂದ ಬಂದ್ರೆ ಸಾಬೂನು? ಹೇ ಪಾತು, ಈ ಸೋಪು ಮೈ ಹಾಕೊಂಡು ಮೈ ಇಸ್ಕೊಂಡ್ರೆ ಮೈ ಬೆಳಗಾಗತ್ತೆ ಅಂತ ಹೇಳ್ಕೊಂಡ್ರೇನೆ ಸುಣ್ಣ ಬರ್ದಂಗೆ? ಅಲ್ಲ, ದೇವ್ರು ಕೊಟ್ಟ ಅರ್ಷ ಇಲ್ವ ಮುತ್ತೈದರಿಗೆ ಲಕ್ಷಣವಾಗಿ ಅದನ್ನು ಹಚ್ಕೋಬಾರ್ದೆ? ಏನು ಹೊಸ ಏನ ಈ ಕಾಲದ ಹುಡುಗಿರು? ಕಣ್ಣಿಗೆ ಕಾಡ್ಗ ಇಲ್ಲ, ಕೆನ್ನೆಗೆ ಅರ್ಷಣ ಇಲ್ಲ, ಹಣೆ ಕುಂಕುಮ ಇಲ್ಲ. ಅದಕ್ಕೆ ಹೇಳೋದು ದೊಡ್ಡವರು ಈ ಹುಡುಗಿರನ್ನ ಸ್ಕೂಲಿಗೆ ಕಳಿಸ್ಬಾರ್ದು ಅಂತ ಹೇಳಿ. ಈ ಸುಡ್ಗಾರ ಸಾಬೂನು ಆ ವಿಲಾಯಿತಿ ಬೂದಿ ಮುಖಕ್ಕೆ ಹಂಚ್ಕೊಳ್ಳೋದು, ಸೊಟ್ಟು ಬೈಕ್ಲೆ ತಕ್ಕೊಳ್ಳೋದು, ಸೊಟ್ಟು ಸುದ್ದಿ ಚುಚ್ಕೊಳ್ಳೋದು, ಈ ದುರ್ವಿದ್ಯೆಗಳನ್ನು ಕಲಿತಾರಿಯೇ ಹೊರತು ಮುತ್ತೈದರ ಲಕ್ಷಣಗಳು ಎಷ್ಟೋ ಅಷ್ಟಕ್ಕೂ ಎಳ್ಳು ನೀರು. ಈ ಅಬದ್ಧನೆಲ್ಲ ನೋಡ್ಬೇಕು ಅಂತ ಹೇಳಿ ಗೋಳಾಡ್ಬೇಕು ಅಂತ ಹೇಳಿ ಆ ದೇವರು ನನ್ನ ಹಣೆಯಲ್ಲಿ ಯಾಕೆ ಬರ್ನೋ ಏನು ಪರಮಾತ್ಮ? ಒಟ್ಟಲ್ಲಿ ಪಾಪಿ ಜನ್ಮ, ನಂದು ಪಾಪಿ ಜನ್ಮ, ಪಾಪಿ ಜನ್ಮ. ಏ ಯಾರಿದ್ರೆ ಈ ಸಾಬೂನು? ಈ ನಾಗತ್ತೆ ಒಂದ್ಸಲ ಪಾತುನ ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಿಡ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಗೇಟ್ ಮುಂದೆ. ಏ ಪಾತು, ಇದೇನೋ ನಿಮ್ಮ ಮನೆ? ಇದೇನೇ ಇದು? ಒಳ್ಳೆ ಸ್ಕೂಲ್ ಮಕ್ಕಳು ಹಲಗೆ ಮೇಲೆ ಬರ್ದಂಗೆ ಬೋರ್ಡ್ ಹಾಕೊಂಡಿದ್ದಾರೆ. ಇದೇನೇ ಇದು? ಅಯ್ಯೋ ನಾಗತ್ತೆ, ಅದು ನಮ್ಮನೆ ಹೆಸರು, ಜ್ಞಾನವಿಲ್ಲ ಅಂತ. ಗೊತ್ತಾಯ್ತು ಬಿಡೆ, ಗೊತ್ತಾಯ್ತು. ಅಲ್ಲ, ಅದನ್ನ ಇಷ್ಟು ನಾಚಿಗೆ ಹೆಸಿಗೆ ಇಲ್ಲದೆ ದೊಡ್ಡದಾಗಿ ಬೀದಿನಲ್ಲಿ ಬೋರ್ಡ್ ಬರ್ಸ್ ಹಾಕೊಳ್ಳೋದೆ ಜ್ಞಾನವಿಲ್ಲ ಅಂತ? ಅಯ್ಯೋ ನಾಗತ್ತೆ, ಅದು ಇಲ್ಲ ಇಂಗ್ಲೀಷು ಇಲ್ಲ ಅಂತಲ್ಲ. ಗೊತ್ತಾಯ್ತು ಬಿಡೆ, ಗೊತ್ತಾಯ್ತು. ಇಲ್ಲ ಅಂದ್ರೆ ಇದೇ ಅಂತ ಅರ್ಥ ಅಲ್ವೇ? ಈ ಇಂಗ್ಲಿಷ್ ಭಾಷೆ ಬರೀ ತಳ್ತಳಕು. ಇಲ್ಲ ಅಂದ್ರೆ ಇದೇ, ಮನುಷ್ಯರು ಅಂದ್ರೆ ಪ್ರೇತಗಳು, ಮನೆ ಅಂದ್ರೆ ಮಶಾಣ ಅಂತ ಅರ್ಥ ಅಲ್ವೇ? ಸರಿ ಸರಿ, ಗೇಟ್ ತೆಗಿ ಒಳಗೆ ಹೋಗೋಣ. ನೀನ್ ಯಾರಪ್ಪ? ಇದೇನೋ ಅವ, ನಾನು ಬೋರ ಕಂಡ್ರವ, ಇದು ನಮ್ಮ ಮನೆ ನಾಯಿ ಕಂಡ್ರವ, ಜಾತಿ ನಾಯಿ. ಜಾತಿ ನಾಯಿ ಇದನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ ಈಗ? ಅವ ಕೆರೆಕಟ್ಟಿಗೆ ಅವ, ಕೆರೆಕಟ್ಟೆ ತಾವಕ್ಕೆ ಇದನ್ನ ಮೈ ತೊಳೆಯಕ್ರವ. ಹ್ಞೂ, ಓಹೋ, ಜಾತಿ ನಾಯಿ ಅಲ್ವೇ? ಕೆರೆಗೆ ಹೋಗಿ ಶುಭ್ರವಾಗಿ ಸ್ನಾನ ಮಾಡಿಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಬರುತ್ತೇನೋ ಶ್ವಾನ ಮುಂಡೇನು. ಜಾತಿ ನಾಯಿ ಅಂತ ಜಾತಿ ನಾಯಿ, ಇನ್ನೂ ಎಷ್ಟು ಜಾತಿ ಮೃಗಗಳಿದೆಯೋ ನಿಮ್ಮ ಮನೆಯಲ್ಲಿ? ಏ ಬೋರ, ಈ ನಾಯಿಗೆ ಮುಂಜಿ ಗಿಂಜಿ ಏನಾದ್ರೂ ಆಗಿದೆಯೇನಾ? ಚುಚ್ಚು ಮಾತುಗಳಿಂದ ಸಮಾಜವನ್ನು ಚುಚ್ಚಿ 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 ಎಬ್ಬಿಸ್ತಾ ಇರೋದೇ ನಿಮ್ಮ ಕೆಲಸ ಅಂತ. ಹೊರಗೆ ಚುಚ್ಚು ಮಾತಾಡಿದ್ರು ಮನಸ್ಸು ಒಳಗೆ ಮಮತೆ ಶೆಲೆ ಇದೆ ನಿಮಗೆ. ನೊಂದವ್ರು ಸಾಂತ್ವ ಹೇಳ್ತಾ ಸಮಾಧಾನ ಮಾಡ್ತಾ ಅವನ ತಣಿಸೋ ಮಹಾ ತಾಯಿ ನೀವು. ನಾಗತ್ತೆ ನಿಮ್ಮನ್ನು ಮರೆಯೋಕ್ಕಾಗತ್ತೆ. ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ನೀನು ಎದ್ದಿದೀಯಲ್ಲ ಇನ್ನು ತನಕ. ಅಡ್ವೊಕೇಟ್ ಹೋಬಲರಾಯ, ಬರೀ ಬಂಡವಾಳ ಇದ್ದು ಬಡಾಯ್. ಏನೋ ಆ ಜೀವ ಇದ್ದಿದ್ದಕ್ಕೆ ನೀನು ಬಂದ್ಕೊಂಡೆ, ನಿನ್ನ ನಿನ್ನ ಮಗ ಮುದ್ದುಮಣಿಯನ್ನ ಇಟ್ಕೊಂಡು ಏಟ್ಕೊಂಡು ನಿನ್ನ ಸಂಸಾರ ನಿಭಾಯಿಸ್ತಾ ಇದ್ದಾಳಲ್ಲ ಆ ಮಹಾತಾಯಿ ಪುಣ್ಯಾತ್ಕೀರ್ತಿ, ಅವಳಿಗೆ
ದೊಡ್ಡ ನಮಸ್ಕಾರನೇ ಹೇಳಬೇಕು. ಕೆಸಿ ಸಿನ್ನು ಸಿಕ್ಕಿಲ್ವೇ ನಿಮಗೆ? ಸಿಗತ್ತೆ ಯೋಚನೆ ಮಾಡಬೇಡ. ಅಡ್ವೊಕೇಟ್ ಹೌಬಲವಾಯ ಬಂಡವಾಳ ಬಡಾಯಿ. ಇದೇನಿದು ಅಡ್ವೊಕೇಟ್ ಹೋಗದ ರಾಯ್ ಮನೆಯಲ್ಲಿ ಇವತ್ತು ಗ್ರಹಣವೇ? ಹೇ ಬಾಳು, ಇವತ್ತೇನಾದರೂ ಎಕ್ಲಿಪ್ಸೆ? ಎಲ್ಲಿ ಬಂತು ಸರ್ ಇವತ್ತೆಲ್ಲಿ ಎಕ್ಲಿಪ್ಸು? ಛೇ ಛೇ ಛೇ, ಉಂಟು ಬಾಳು ಉಂಟು. ನಿನಗೆ ಎಕ್ಲಿಪ್ಸ್ ಅಂದ್ರೆ ಗೊತ್ತೇನು? ಹಾ ಗೊತ್ತು ಸರ್, ನಮ್ಮ ಭೂಗೋಳ ಮೇಷ್ಟು ಕಲಿಸ್ಕೊಟ್ಟಿದ್ರು ಸ್ಕೂಲಲ್ಲಿ. ತಡಿ ತಡಿ, ಎಕ್ಲಿಪ್ಸ್ ಆಫ್ ದಿ ಮೂನು ಅಂದ್ರೆ ಏನು? ಎಕ್ಲಿಪ್ಸ್ ಆಫ್ ದಿ ಮೂನು, ಹಾ ಗೊತ್ತಾಗ್ತದೆ ಸರ್, ಅದು ಶಾಡೋ ಆಫ್ ದಿ ಅರ್ತ್. ಆ ಫಾಲ್ಸ್ ಆನ್ ದಿ ಅನ್ವಾಟು ಅಂದ ಮೂನು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಎಕ್ಲಿಪ್ಸ್ ಅಂದ್ರೆ ಮೂನು. ಎಕ್ಲಿಪ್ಸ್ ಅಂದ್ರೆ ಸನ್ ಅಂದ್ರೆ ಗೊತ್ತ ನಿಮಗೆ? ಹಾ ಗೊತ್ತು ಸರ್, ಹೇಳಿ ಏನದು? ಅದೇ ಸರ್, ಶಾಡೋ ಆಫ್ ದಿ ಮೂನು ಫಾಲ್ಸ್ ಅಂದ್ರೆ ಅನ್ ವಾಟ್ ಅಂದ್ ಸನ್. ಕರೆಕ್ಟ್ ಬಾಬು ಕರೆಕ್ಟ್, ಎಕ್ಲಿಪ್ಸ್ ಅಂದ್ರೆ ಸನ್. ಕರೆಕ್ಟ್. ಈಗ ಹೇಳಿ, ಎಕ್ಲಿಪ್ಸ್ ಅಂತ ಅರ್ಥ ಅಂದ್ರೇನು ಸರ್? ಎಕ್ಲಿಪ್ಸ್ ಅಂತ ಅರ್ಥ ಅಲ್ಲಿಂದ ಬಂತು ಸರ್? ನಾನು ಕೇಳಿಲ್ಲ, ಅಲ್ಲೆಲ್ಲಾದ್ರೂ ಉಂಟಾ ಸರ್? ಉಂಟು ಬಾಳು ಉಂಟು. ಎಕ್ಲಿಪ್ಸ್ ಅಂತ ಅರ್ಥ ಉಂಟು, ಶಾಡೋ ಆಫ್ ದಿ ಸನ್ನು ಸರ್. ಸನ್ಗೆಲ್ಲ ಅದು ಶಾಡೋ ಇರುತ್ತಾ ಸರ್? ಛೇ ಛೇ ಛೇ, ಉಂಟು ಬಾಳೋ ಉಂಟು. ಶಾಡೋ ಆಫ್ ಮೈ ಸನ್ನು ಫಾಲ್ಸ್ ಅಂದ ಅರ್ಥ, ಎಕ್ಲಿಪ್ಸ್ ಅದೇ ಅರ್ಥ. ಇಲ್ಲಿ ಬಾರೋ ಮುದ್ದಿನ ಮಣಿ, ಅಲ್ಲಲ್ಲ ಉದ್ದಿನ ಮಣಿ ಬಾಯ್. ಅಲ್ಲಿ ಕಣೆ ಜೀವೋ, ನೀನೇನೋ ಕೆಂಪು, ನಾನು ತಪ್ಪಿಟ್ಟೆ ಕೆಂಪೆ. ಜನಕ ಜನಕನೇನು ಆಮ್ಲಜನಕ. ಆದ್ರೆ ನಮ್ಮಿಬ್ಬರ ಮಧ್ಯೆ ಈ ಇಂಗಾಲ ಎಲ್ಲಿ ಬಂದು ಸೇರ್ಕೊಂತು? ಹೇ ಜೀವೋ, ಇದೇನೇ ಇದು? ಮಾಧುರ್ ಬಗುಗೆ ಗಂಧದ ಬಟ್ಟೆ ಇಟ್ಟುಬಿಟ್ಟಿಯ ಏನ? ಅದು ಗಂಧ ಅಲ್ವೇ ಸಾರೆ? ಎಸ್ 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 ಕರೆಕ್ಟ್. ಇವನ ಮಸಿ ಮುತಿಗೆ ಸಾಧು ಗಂಧದ ತರಾನೇ ಕಾಣಿಸುತ್ತೆ. ಕ್ವೆಶ್ಚನ್ ಆಫ್ ಕಂಪ್ಯಾರಿಟಿವ್ ಕಲರಾಲಜಿ ಯುನೋ. ಹೌದು ಹೌದು, ಸುಧಾರಿಸ್ಕೋಬಹುದು, ನಿರಾಶೆ ಮಾಡ್ಕೋಬೇಡ. ಒಂದಲ್ಲ ಒಂದ್ ದಿನ ಕೇಸ್ ಸಿಗುತ್ತೆ, ಒಳ್ಳೆ ದಿನ ಬಂದೇ ಬರುತ್ತೆ. ಟೊಳ್ಳು ಗಟ್ಟಿ ತಾಳಿ ಕಟ್ಟ ಕೂಲಿನಿ, ಪೋಲಿ ಕಟ್ಟಿ ಹುತ್ತದಲ್ಲಿ ಹುತ್ತ ಹೋಮ್ ರೂಲ್.
ನಮ್ಮ ಕಂಪನಿ ನಮ್ಮ ಕ್ಲಬ್ ನಮ್ಮ ಬ್ರಾಹ್ಮಣಿಗೆ ವೈದ್ಯನ ವ್ಯಾಧಿ ಅನುಕೂಲವ ಬಣ್ಣ ಗಂಡಸ್ಕತ್ರಿ ಸೂಳೆ ಇತ್ಯಾದಿ 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 ನಾಟಕಗಳೆಲ್ಲ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಬರ್ತಾ ಹೋಗ್ತು. ಇದೆಲ್ಲ ಸುಮಾರು ಒಂದು 5-6 ವರ್ಷದ ಗ್ಯಾಪ್ನಲ್ಲಿ ಒಂದು ನಾಟಕ ನಾನು ಬರೀಲೇ ಇಲ್ಲ. ಹಾ, ಬರೆಯೋ ಅಭ್ಯಾಸವೂ ನನಗಿರಲಿಲ್ಲ. ನಾನು ಬರೀ ಬರೆದದ್ದು ಅಷ್ಟೇ. ನಾನು ಬರೆದಿದ್ದನ್ನ ಬರ್ಕೊಂಡಿದ್ದವರು ಜಿ ಪಿ ರಾಜರತ್ನಂ, ಆನಂದ, ರಾಶಿ, ಬಿ ಎಸ್ ವೆಂಕಟರಾವ್ ಮತ್ತೆ ಬಿ ಎಸ್ ರಾಮರಾಜ್ ಇಂಥದ್ರು. ಪಾಪ ಅವರೆಲ್ಲ ಬರ್ಕೊಳ್ದೆ ಇದ್ದಿದ್ರೆ ಈ ನಾಟಕಗಳೆಲ್ಲ ಎಲ್ಲೋ ಹೊರಟೋಗ್ತಾ ಇತ್ತು, ಕಳೆದೇ ಹೋಗ್ತಿತ್ತು. ರಾಜರತ್ನ ನಮ್ಮ ಕಂಪನಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರ್ತಾ ಇದೆ. ಆಗಿನ ಕಾಲದಲ್ಲಿ ವರದಾಚಾರ್ ಬಹಳ ಫೇಮಸ್ ಕಂಪನಿ ಇತ್ತು. ಅವರು ಒಳ್ಳೆ ಪ್ರಸಿದ್ಧ ರಂಗನಟ ಮತ್ತೆ ಒಳ್ಳೆ ಸಂಗೀತಗಾರ. ಅವರು ಸ್ಟೇಜ್ ಮೇಲೆ ನಟನೆ ನಿಂತು ಅಂತಂದ್ರೆ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಹಾಡೋಕೆ ಶುರು ಮಾಡಿದ್ರೆ ಜನ ಮಂತ್ರಮುಗ್ಧರಾಗಿ ಕೇಳ್ತಾ ಇದ್ರು. ಅಂಥ ಒಳ್ಳೆ ಅದ್ಭುತ ಹಾಡುಗಾರ. ಅವ್ರ ಜನಪ್ರಿಯತೆಯನ್ನು ನೋಡಿ ಬಿಕ್ಕಿದ ಕಂಪನಿಗಳವರೆಲ್ಲ ಅವಶ್ಯ ಇರಲಿ ಇಲ್ಲದೇ ಇರಲಿ ಹಾಡುಗಳನ್ನ ತುರುಕಿ ಹಾಡುಗಳನ್ನ ಹಾರಿಸಿ ಆಭಾಸ ಮಾಡಿಕೊಂಡು ಆಭಾಸಗಳನ್ನೇ ಒಂದು ವಿಷಯವಾಗಿ ಇಟ್ಕೊಂಡು ನನ್ನ ಕಂಪನಿ ನಾಟಕ ಹೊರಗೆ ಬಂತು. ಅದನ್ನೊಂದು ಝಲಕ್ ತೋರಿಸ್ತು. ನಮ್ಮ ಕಂಪನಿ ನಾಟಕದಲ್ಲಿ ರಾಣಿಯ ಉದ್ಯಾಂಗನ, ಅಲ್ಲಿ ಅವಳ ಸಖಿಯರು ಇಲ್ಲ ಕೂತಿದ್ದಾರೆ. ಆ ಉದ್ಯಾನವನ ಹೇಗಿತ್ತು ಅಂತಂದ್ರೆ ಮಲ್ಲಿಗೆ ಮಲಗಿದಂ, ಸಂಪಿಗೆ ಸತ್ತಂ, ನೆಲಸಂಪಿಗೆ ನೆಲಸಮಂ, ಜಾಜಿ ಇಲ್ಲಂ. ಇಂಥ ಉದ್ಯಾನವನದಲ್ಲಿ ರಾಣಿ ಸಖಿ, ಅವರಲ್ಲಿ ಕರ್ನಾಟಕ ಸಖಿ ಇದ್ದಾಳೆ, ಹಿಂದೂಸ್ತಾನಿ ಸಖಿ ಇದ್ದಾಳೆ, ಅಯ್ಯಂಗಾರ್ ಸಖಿ ಇದ್ದಾಳೆ, ಮಲಯಾಳಂ ಸಖಿ ಇದ್ದಾಳೆ, ಹಾಗೆ ವಿಲಾಯತಿ ಸಖಿನೂ ಇದ್ದಾಳೆ, ಫಾರಿನ್ ಸಖಿ. ಅವರೆಲ್ಲ ಕೂತ್ಕೊಂಡು ಹಾಡ್ತಾ ಇದ್ದಾರೆ ಉದ್ಯಾನವನದಲ್ಲಿ. ಬನ್ನಿರಿ ಭಾಮೆಯರೆಲ್ಲ ರನ್ನ ತೋಟದೊಳಾಡುವ, ಬನ್ನಿರಿ ಭಾಮೆಯರೆಲ್ಲ ರನ್ನ ತೋಟದೊಳಾಡುವ, ಪೊನ್ನುಲತೆಗಳ ಸೊಬಗಿಗೆ ಮನ, ಪೊನ್ನುಲತೆಗಳ ಸೊಬಗಿಗೆ ಮನ, ಒಂದು ಸೋತು ಪಾಡುವ, ಒಂದು ಸೋತು ಪಾಡುವ, ಒಂದು ಸೋತು ಪಾಡುವ. ಫಾರಿನ್ ಸಖಿ ಏನಿ ಗಾರ್ಡನ್ನು ಬಹಳ ಸಿಲ್ಲಿ, ನೋಡಲು ನೋಟೆ ರೋಸಲ್ಲಿ, ಏನಿ ಗಾರ್ಡನ್ನು ಬಹಳ ಸಿಲ್ಲಿ, ನೋಡಲು ನೋಟೆ ರೋಸಲ್ಲಿ, ವೇಸ್ಟ್ ಆಫ್ ಟೈಮು ವಾಕಿಂಗ್ ಇಲ್ಲಿ, ವೇಸ್ಟ್ ಆಫ್ ಟೈಮು ವಾಕಿಂಗ್ ಇಲ್ಲಿ, ರಾಟನ್ ಗಾರ್ಡನ್ ಶೂರಲಿ, ಫಾಲೋ ಮೀ ಮೇಡನ್ಗಳೆಲ್ಲ ಫ್ಲಾವರಿ ವಿಲಾಯ್ತಿಗೆ, ಫಾಲೋ ಮೀ ಮೇಡನ್ಗಳೆಲ್ಲ ಫ್ಲಾವರಿ ವಿಲಾಯ್ತಿಗೆ, ಫ್ರಾಸ್ಟ್ ಅಂಡ್ ಸ್ನೋ ಅಂಡ್ ಕೋಲ್ಡ್ ತಡೆಯದೆ, ಫ್ರಾಸ್ಟ್ ಅಂಡ್ ಸ್ನೋ ಅಂಡ್ ಕೋಲ್ಡ್ ತಡೆಯದೆ, ಫಾಗಿನಲ್ಲಿ ಶಿವರುವ ಶಿವರುವ ಶಿವರುವ, ಫಾಲೋ ಮೀ ಮೇಡನ್ಗಳೆಲ್ಲ ಫ್ಲಾವರಿ ವೀಲಾಯ್ತಿಗೆ. ಆ ನಾಟಕದಲ್ಲಿ ಒಬ್ಬ ರಾಜ, ಅವನು ಶಾಪಗ್ರಸ್ತನಾಗಿ ಕಾಡಿಗೆ ಹೋಗಿ ಸಂತಾನಾಪೇಕ್ಷೆಯಿಂದ ತಪಸ್ ಮಾಡ್ತಾ ಇದ್ದಾನೆ. ತಪಸ್ ಮಾಡ್ತಾ 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 ಹಲವು ವರ್ಷಗಳೇ ಕಳೆದು ಹೋಗಿದೆ. ಇತ್ತ ರಮ್ಯೆಯಲ್ಲಿ ಅವನ ರಾಣಿ ಚರ್ಪರಿಸ್ತಾ ಇದ್ದಾರೆ.
ರಾಜ ಹೋಗಿ ಇಷ್ಟು ವರ್ಷ ಆಯ್ತು ಇನ್ನೂ ಬರಲಿಲ್ಲ. ಹಾಯ್ ಕ್ರೂರವಿದೆಯೇ, ನನ್ನ ಪ್ರಾಣಕಾಂತನು ಕಾಡಿಗೆ ಹೋಗಿ ತಪವಂಗೈದು ವರವನ್ನು ಪಡೆಯಲು ಅನೇಕ ವರ್ಷಗಳೇ ಆಗಿ ಹೋಗಿವೆ. ಆದರೆ ನಾನೇಕೆ ಇಲ್ಲಿ ಇನ್ನೂ ಅರಮನೆಯಲ್ಲಿ ಗರ್ಭವತಿಯಾಗಿಲ್ಲ? ರಾಜ ಅಲ್ಲಿ, ಇವಳು ಇಲ್ಲಿ. ಆ ನಾಟಕದೊಂದು ಮಂಗಳ ಪದ್ಯ. ಕಲಕಶದ ಘನಪಡಿಸಿ ಕಂಪನಿಯ ಬದುಕಿಸೋ ಕಾಂಪ್ಲಿಮೆಂಟ್ರಿ ಕಟಾಯಿಸಿ ಕ್ರೆಡಿಟರ ಘುಮಾಯಿಸಿ ಕಾಂಪ್ಲಿಮೆಂಟ್ರಿ ಕಟಾಯಿಸಿ ಕ್ರೆಡಿಟರ ಘುಮಾಯಿಸಿ ಈ ಕುರಿಗಳ ಜಮಾಯಿಸಿ ಈ ಕುರಿಗಳ ಜಮಾಯಿಸಿ ಕಲಕಶದ ಘನಪಡಿಸಿ ಕಂಪನಿಯ ಬದುಕಿಸೋ. ನಮ್ಮ ಕಂಪನಿ ಆ ಕಾಲದಲ್ಲಿ ರಾಜರ ತಮ್ಮ ಪುಟ್ಟಂಜಿ ಮತ್ತೆ ಆ ಹೆಣ್ಕುಡ್ಕ ರತ್ನ ಅವರಿಬ್ರು ತುಂಬಾ ಫೇಮಸ್ ಆಗಿದ್ರು. ಒಂದ್ ದಿವಸ ನಾನು ರಾಜರತ್ನ ಕರೆದು ಹೇಳಿದೆ, ಹೇ ಜಿ ಪಿ, ನೀನು ನನ್ನ ದೊಡ್ಡಂಜಿ ನೋಡಿದೀಯ? ಇಲ್ಲ ಸರ್. ನೋಡು, ನಿನ್ನ ಪುಟ್ಟಂಜಿಗಿಂತ ನನ್ನ ದೊಡ್ಡಂಜಿ ದೊಡ್ಡೋಳು. ನೋಡು ನೋಡಿವ್ರ ನಂಜಿ ನವ ನಮ್ ಗಜ ನಿಂಬೆ ನಂಜಿ ನವ ಅವಳ ನಕ್ರೆ ಗುಂಗೆ ಗುಡುತ್ತೈತೆ ಝುಂ 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 ವಾರ್ಗನ್ ನಿನ್ನೋಟಕ್ಕೆ ವಾ ಅವಳ ಕಿಟ್ಲೆ ಆಟದ ಕಾಟಕ್ಕೆ ವಾ ವಾರ್ಗನ್ ನಿನ್ನೋಟಕ್ಕೆ ವಾ ಅವಳ ಕಿಟ್ಲೆ ಆಟದ ಕಾಟಕ್ಕೆ ವಾ ನಮ್ಮ ಹಳ್ಳಿಲಿರೋ ಹೈದರಲ್ಲ ಗುಂ ಗುಂ ನಂಜಿ ನವ ಅವಳು ನೀರಿಗೆ ಬರೋ ಜೋಕ್ ನವ ನೀರು ಸೇದೋ ಶೋಕ್ ನವ ಅವಳು ನೀರಿಗೆ ಬರೋ ಜೋಕ್ ನವ ನೀರು ಸೇದೋ ಶೋಕ್ ನವ ಅವಳು ಮೀಸಿದ ಹುಡುಗಿ ಹಳ್ಳಿಲೇ ಇಲ್ಲ ಅವಳು ಮೀಸಿದ ಹುಡುಗಿ ಹಳ್ಳಿಲೇ ಇಲ್ಲ ಅವಳು ಅಟ್ಟಿ ಸಾರ್ಸೋ ಅಂದಾನವ ಅವಳು ತಟ್ಟಿದ ಬರಣಿ ಚಂದಾನವ ಅವಳು ಅಟ್ಟಿ ಸಾರ್ಸೋ ಅಂದಾನವ ಅವಳು ತಟ್ಟಿದ ಬರಣಿ ಚಂದಾನವ ನೋಡಿ ನೋಡಿ ಸುಸ್ತಾಯುನಿ ನಾನೇನ್ ಹೇಳಿ ನೋಡಿ ನಂಜಿನವ ನಮ್ ಗಜ ನಿಂಬೆ ನಂಜಿನವ ಅವಳ ನಕ್ರೆ ಗುಂಗೆ ಗುಡುತ್ತೈತೆ ಝುಂ 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 ವಾರ್ಗಣ್ಣಿ ನೋಟಕ್ಕೆ ವಾ ಅವಳ ಕಿಟ್ಲೆ ಆಟದ ಕಾಟಕ್ಕೆ ವಾ ನಮ್ಮ ಹಳ್ಳಿಲಿರೋ ಹೈದರಲ್ಲ ಗುಂ ಝುಂ ಝುಂ ನೋಡಿವ್ರ ನಂಜಿ ನವ ಚಿನ್ನದ ಗೊಂಬೆ ದೊಡ್ಡಂಜಿ ರನ್ನದ ಗೊಂಬೆ ಪುಟ್ನಂಜಿ ಚಿನ್ನದ ಗೊಂಬೆ ದೊಡ್ಡಂಜಿ ರನ್ನದ ಗೊಂಬೆ ಪುಟ್ನಂಜಿ ನಿಮ್ಮಿಬ್ರ ಮೋರೆ ತಾವ್ರೇ ಕಾರಂಜಿ ನಿಮ್ಮ ಮೂತಿಗೆ ನಾ ಹುಚ್ಚು ನಿಮ್ಮ ಮಾತಿಗೆ ನಾ ಬೆಚ್ಚು ನಂಜಿ ನೀವಿಬ್ರು ನನ್ನ ಪರಂಜಿ ನೋಡಿದ್ರ ನಂಜಿ ನವ ನಮ್ ಗಜ ನಿಂಬೆ ನಂಜಿ ನವ ಅವಳ ನಕ್ರೆ ಗುಂಗೆ ಗುಡುತ್ತೈತೆ ಝುಂ 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 ವಾರ್ಗಣ್ಣಿ ನೋಟಕ್ಕೆ ವಾ ಅವಳ ಕಿಟ್ಲೆ ಆಟದ ಕಾಟಕ್ಕೆ ವಾರ್ಗಣ್ಣಿ ನೋಟಕ್ಕೆ ವಾ ಅವಳ ಕಿಟ್ಲೆ ಆಟದ ಕಾಟಕ್ಕೆ ವಾ ನಮ್ಮ ಹಳ್ಳಿಲಿರೋ ಹೈಕಳೆಲ್ಲ ಗುಂ 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 ನೋಡಿ ನಂಜಿ ನವ ಅಲ್ವೇ. ಮತ್ತೆ
ಪುಟ್ನಂಜಿ ದೊಡ್ಡಂಜಿ ಇಬ್ರು ಅಪ್ರಂಜಿನೇವೇ ಅರೆ ಮಗು ಏಕಲವ್ಯ ನೀವೇದ್ದೀವ್ಯ ಮಗು ನೋಡು ಆ ಪ್ರತಿಷ್ಠೆ ಸಮಾಜ ನಿನ್ನ ನಿನ್ನನ್ನು ನಿನ್ನ ಆಕಾಂಕ್ಷೆಗಳನ್ನು ಹೇಗೆ ಬಲಿ ತಗೊಂಡ್ಬಿಡ್ತು ಆದರೂ ಎಂಥ ದೊಡ್ಡ ಗುರುದಕ್ಷಿಣೆ ಕೊಟ್ಬಿಟ್ಟೆ ಮಗು ನೀನು ಏಕಲವ್ಯ ದ ಪರ್ಪಸ್ ನಾಟಕ Guruji, if only I had not come to you at all, if only I had not learnt the art of archery at all, would he then, this noble Prince Arjuna, would surely have become the greatest archer in the world? Would he not, Guruji? I promise you now, truly Arjuna, never to handle my bows and arrows in all my life. And that ought to make you the greatest archer in the world. And help my Guruji to keep his promise to you. Are you satisfied? Hardly, hardly Nishada, hardly ever. Whenever I handle my bows and arrows, I shall feel there is somewhere in some forest, there is a Nishada who, if he minds, who, if he wants to, can wield his bows and arrows better than I. And that will not save Guruji from the ignominy of being a liar. Stop, you arrogant prince! Stop! Guruji, you will keep your promise. I promise you. My little man, what have you done? I have done no more than paid your Gurudakshina, Guruji. Years ago, when I came to you to learn the art of archery, this noble Prince Arjuna said, you are only a Nishada, too poor to pay your Gurudakshina. I am still the same poor Nishada, Guruji. Yet, poor as it is, this Gurudakshina is, it is good enough to stop this arrogant prince from slandering your name, Guruji. You see, Arjuna, even if I want to, I cannot shoot anymore. Are you satisfied? God, what have I done? I forgot my dear son Fawns. Every time I hear the groan of a deer, every time I hear the dying shriek of a fawn, I shall feel it is my own death cry. I shall feel my own heart being torn alive out of the body. I shall feel sorry for the rest of my life.
I did this mad thing. My God. My fans are in distress. And I, too helpless to help them. In one moment of my mad love for my Guruji, I forgot my dear fawns. I betrayed them. I dare not look into their eyes now. My God. Guruji, do you see what I have done? Guruji, do you see what your Guru Dakshina has cost? I never knew what I was doing, Guruji. Never knew. But he knew. My Guruji did knew, yet he did not favor it. Forgive me, Guruji. I did not know what I was doing. But how could you, Guruji? How could you? एकलव्य इन वन मोमेंट ऑफ मैड लव फॉर योर गुरुजी यू फॉरगॉट योर डियर फॉन्स एंड द वेरी पर्पस ऑफ योर आर्चरी सिद्धार्थ कुमार పోలికిట్టి హోబ్లు నాగత్తే ముద్దుమణి ఏకలవ్య కర్ణ ఇవరారు నాను సృష్టి మాడిన పాత్రగడే అల్ల ఇవరెల్ల నమ్మ నడువె ఇద్దవరే నమ్మ సమాజదల్లి సదా ఇరువరే ನಾನು ನಿಮ್ಮನ್ನೆಲ್ಲ ಎತ್ತಿ ಹೆಕ್ಕಿ ರಂಗದ ಮೇಲೆ ಇಟ್ಟೆ ಅಷ್ಟೆ ನಾನು ನಿಮ್ಮನ್ನೆಂದೂ ಅಪಹಾಸ್ಯ ಮಾಡಲಿಲ್ಲ ಕೇವಲ ಹಾಸ್ಯದ ಮೊರಚಿನಿಂದ ಸಮಾಜವನ್ನು ಚುಚ್ಚಿದೆ ಅಷ್ಟೆ ಆದರೆ ಹಾಸ್ಯದ ಒಡಲಾಳದಲ್ಲಿ ತೀವ್ರವಾದ ನೋವು ಆಕ್ರೋಶ ಕಪ್ಪುಗಟ್ಟಿದೆ ಹಾಸ್ಯದ ಒಳಗಡೆ ಒಡಲಾಳದಲ್ಲಿ ಕರುಣೆಯ ಕೂಸು ಸಣ್ಣಗೆ ಅಳತಾ ಇದೆ ನಿಮ್ಮನ್ನೆಲ್ಲ ಮಾತಾಡಿಸ್ತಾ ನಿಮ್ಮನ್ನೆಲ್ಲ ನೆನಪು ಮಾಡ್ಕೊಳ್ತಾ ರಾತ್ರಿ ಕಳೆದೇ ಗೊತ್ತಾಗಲಿಲ್ಲ ಇನ್ನೇನು ಬೆಳಗಾಗ್ತಾ ಬಂತು ಅಂತಾನಂತೆ ಇವತ್ತಾದರೂ ಬೆಳಗಿನ ಅರುಣೋದಯವನ್ನ ಕಂಡೇ ಕಾಣ್ತೀನಿ ಅಂತ ಒಂದು ನಂಬಿಕೆ ಅದು ಯಾಕೋ ಇಷ್ಟು ದಿವಸ ಬರ್ತಾ ಇದ್ದಿದ್ದೆ ಇವತ್ತು ಯಾಕೋ ಒಮ್ಮೆಗೆ ಬಂದ್ಬಿಟ್ಟಿದೆ ಮುತ್ಕೊಂಡ್ಬಿಟ್ಟಿದೆ ಆವರಿಸ್ಕೊಂಡಿದೆ ನಿದ್ದೆ ತಡೆಯೋದಕ್ಕೆ ಆಗ್ತಿಲ್ಲ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಬೆಳಗ್ಗೆ ಆಗೋದಷ್ಟೊಳಗೆ
ಅರುಣೋದಯವನ್ನು ಕಳೆಯೋ ಕಾಣೋ ಬಯಕೆ ಇವತ್ತು ಈಡೇರುತ್ತದೆಯೋ ಅಥವಾ ಬಯಕೆಯಾಗಿಯೇ ಉಳ್ಕೊಳ್ತದೆಯೋ ನನ್ನ ಜೀವನದಲ್ಲಿ ಅಭಿನಂದನೆ ಧೀರೇಂದ್ರ. ಕೈಲಾಸಂ ನಿನ್ನೆ ಇಲ್ಲಿ ತರಕಾಯ ಪ್ರವೇಶ ಮಾಡಿದ್ರು ಅನ್ಸುತ್ತೆ. ಬಹಳ ಅದ್ಭುತವಾದ ಹೊರಕೆಗಳು ಈಗಾಗಲೇ ಬರ್ತಾ ಇದೆ. ಪರ್ಪಸ್ ಅಂತೂ ನಮ್ಮ ಕಣ್ಣಲ್ಲೇ ನೀರು ಬರ್ತಿಡ್ತು ಅಂತ ಒಳ್ಳೆ ತನ್ಮಯತೆ ಮತ್ತು ಧಾರಣಾ ಶಕ್ತಿ, ಅದ್ಭುತವಾದ ಅಭಿನಯ. ಇದು ಸಮನ್ವಯ ಸಮಿತಿ ಸಾಹಿತ್ಯ ದಾಸೋಹದ ಅತ್ಯುತ್ತಮ ಕೊಡುಗೆಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೀನಿ. ಬಹಳ ಸಂತೋಷ ಆಯಿತು, ಎಲ್ಲರೂ ಹಾಗೆ ಸಂತೋಷ ಪಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಎಲ್ಲರೂ ಅವರ ಅಭಿಪ್ರಾಯಗಳನ್ನು ವೇದಿಕೆಯಲ್ಲಿ, ನೋಡುವ ಸಾಹಿತ್ಯ ದಾಸೋಹ ವೇದಿಕೆಯಲ್ಲಿ ಹಾಕಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಈಗ ವಂದನಾರ್ಪಣೆ ಧೀರೇಂದ್ರ ಅವರಿಗೆ ಹೆಗಲನ್ನು ಕೊಟ್ಟಂತ ಶ್ರೀ ಗುರುರಾಜ ಶಾಸ್ತ್ರಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಈ ನಾಟಕನ 8ನೇ ಸಲ ನೋಡ್ತಾ ಇರೋದು, ಅಂದರೆ ಬಹುಶಃ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಸುಮಾರು 3 ಸಲ ಇದಕ್ಕೆ ಚಿತ್ರೀಕರಣ ಮಾಡಿದ್ವಿ, ಇನ್ನೊಂದು 4 ಸಲ ನಾನು ನಮ್ಮದು ಯಾವುದೋ ಈ ಎಡಿಟಿಂಗ್ ಅದೇ ಸಂಕಲನ ಮಾಡಬೇಕಾದ್ರೆ ನೋಡಿ. ಇದು ಬಹುಶಃ ಇವತ್ತು ಒಂದೊಂದು ಡೈಲಾಗ್ ಬರ್ತಾ ಇದ್ರು ನನಗೆ ಹೇಗೆ ಅನ್ನಿಸ್ತಾ ಇತ್ತು, ಓ ನಾನೇ ಆ ಡೈಲಾಗ್ ಹೇಳ್ತಾ ಇದ್ದೀನಿ ಅನ್ನೋ ಹತ್ರ, ಆ ಥರ ಮುಂದಕ್ಕೆ ಯಾವ ಡೈಲಾಗ್ ಬರುತ್ತಿದ್ದ ಮನಸ್ಸಿನಲ್ಲಿ ಆಗಲೇ ಬರ್ತಾ ಇತ್ತು. ಆ ರೀತಿ ಒಂದು ಒಳ್ಳೆಯ ಅನುಭವ ಸಿಕ್ಕಿದೆ. ಮತ್ತು ನಾನು ನಾಟಕ ಬರೀತಾ ಇದ್ದೆ, ಮತ್ತು ನಾಟಕ ನಿರ್ದೇಶನ ಎಲ್ಲ ಮಾಡಿದ್ದೆ. ಇದೇ ಮೊದಲನೇ ಸಲ ನನಗೆ ನಾಟಕವನ್ನು ಛಾಯಾಗ್ರಹಣ ಮಾಡೋದು ಮತ್ತು ಸಂಕಲನ ಮಾಡುವಂತಹ ಒಂದು ಅವಕಾಶ ಸಿಕ್ತು. ತುಂಬ ಖುಷಿಯಾಯಿತು. ಈ ರೀತಿ ಚಾಲೆಂಜ್ಗಳು ರವೀಂದ್ರ ಅವರು ನನಗೆ ಕೊಡ್ತಾ ಇದ್ದರೆ ಇನ್ನೂ ಸಂತೋಷ ಆಗುತ್ತೆ. ಆಮೇಲೆ ಇದು ಒಂಥರ ನನ್ನ ಬಯೋಡೇಟಾಗೆ ಒಂದು ಹೊಸದಾಗಿ ಸೇರಿಕೊಂಡಂಗಾಯಿತು ಅಂತ ನಾನು ಹೇಳ್ಬೋದು. ಈ ರಸಮಯ ಕಲಾ ಸಂಜೆಯನ್ನು ನಮಗೆ ನೀಡಿದಂತಹ ಶ್ರೀ ಧೀರೇಂದ್ರ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಈ ನಾಟಕದ ಜೊತೆ, ಅಂದರೆ ಈ ನಾಟಕ ಮುಗಿಯೋ ತನಕನೂ, ಅಂದರೆ ಪ್ರಾರಂಭದ ದಿನದಿಂದ ಕಡೆಯ ತನಕನೂ, ನಾವು ನಾನು ಧೀರೇಂದ್ರ ಸರ್ ಮತ್ತು ಧೀರೇಂದ್ರ ಅವರ ಶ್ರೀಮತಿಯವರು ಪದ್ಮಾ ಧೀರೇಂದ್ರ ಅವರು ನಮ್ಮ ಜೊತೆ ಇದ್ದರು. ಪದ್ಮಾ ಧೀರೇಂದ್ರ ಅವ್ರಿಗೂ ಅವರು ಈ ನಾಟಕ ನಡೆಯಲು ಮಾಡಿದಂಥ ಸಹಾಯಕ್ಕೆಲ್ಲ ನಾವು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ವೇದಿಕೆಯನ್ನು, ಅಂದರೆ ಈ ನಾಟಕ ಮಾಡೋದಕ್ಕೋಸ್ಕರ ಅಂತ ಇವರು ಕಪ್ಪಣ್ಣ ಅವರ ಅಂಕಣ ಅವರ ಆ ಭವನವನ್ನು ನಮಗೆ ಕೊಟ್ಟು ಅಲ್ಲಿ ರೆಕಾರ್ಡಿಂಗ್ ಮಾಡಿಕೊಳ್ಳಲು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಶ್ರೀನಿವಾಸ್ ಕಪ್ಪಣ್ಣ ಅವ್ರಿಗೂ ಧನ್ಯವಾದಗಳು. ಆಮೇಲೆ ಮುಂದೆದು ಅಂದರೆ ಇವತ್ತು ಗೂಗಲ್ ಮೀಟ್ನಲ್ಲಿ ನೋಡಿದಂಥ ಸದಸ್ಯರು, ಒಂದು ಕಾಲದ ಒಂದು ಸಮಯದಲ್ಲಿ ಸುಮಾರು 1 62 ಜನ ಸದಸ್ಯರಿದ್ದರು. ಮತ್ತು ಅವರ ಗೆಳೆಯರು ಯೂಟ್ಯೂಬ್ನಲ್ಲಿ ನೋಡಿದಂತಹ ಅವರ ಗೆಳೆಯರು, ಅವರು ಸುಮಾರು 107 ಜನ ಇದ್ದರು ಒಂದು ಟೈಮಲ್ಲಿ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಮಯಕ್ಕೆ ಸರಿಯಾಗಿ, ಅಂದರೆ ಸುಮಾರು 15 ನಿಮಿಷ ಮುಂಚೆ, ಕಾರ್ಯಕ್ರಮಕ್ಕೆ 15 ನಿಮಿಷಕ್ಕೆ ಮುಂಚೆ ಕರೆಕ್ಟಾಗಿ ನಮಗೆ ಗೂಗಲ್ ಮೀಟ್ದ ಲಿಂಕ್ ಕಳಿಸಿದಂತಹ ಗುರುಪ್ರಸಾದ್ ಅವ್ರಿಗೂ ಧನ್ಯವಾದಗಳು. ನಮಗೆ ಅಂದರೆ ನಮ್ಮ ವೇದಿಕೆಯಲ್ಲಿ ಈ ರೀತಿ ಬಹಳಷ್ಟು ಜನ 1 ಗಂಟೆ ಕಾರ್ಯಕ್ರಮ ಕೊಡೋರು ಇದ್ದಾರೆ. ನೀವೆಲ್ಲ ಮುಂದೆ ಬರಬೇಕು. ಒಂದು ನಿಮ್ಮ ಯಾವುದಾದ್ರೂ ಒಂದು ನೀವು ಈ ರೀತಿ ಕೊಡೋವಂಥದ್ದು ಯಾವುದಾದ್ರು ಇದ್ದರೆ
ಸಂಚಾಲಕ ಸಮಿತಿಗೆ ಕಳಿಸಿ ನಾವು ನೋಡ್ತೀವಿ, ನೋಡೋಣ ನಾವೆಲ್ಲ ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಕೊಡಬೇಕು ಅಂತ ನಾನು ಆಶಿಸ್ತೀನಿ. ಹಾಗಾಗಿ ಎಲ್ಲ ಪ್ರತಿಯೊಬ್ಬರೂ ನೀವೇ ಯೋಚನೆ ಮಾಡಿ, ಯಾವ ರೀತಿ ನಿಮ್ಮಿಂದ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅದು ಏಕವ್ಯಕ್ತಿದೇ ಆಗಬೇಕು ಅಂತೇನಿಲ್ಲ, ಬೇಕಾದ್ರೆ ಸೇರಿಸ್ಬಿಟ್ಟೆ ಮಾಡುವಂಥದ್ದು ಯಾವುದಾದ್ರು ಇದ್ರೂ ನೀವು ದಯವಿಟ್ಟು ಕಳಿಸಿ ನಮಗೆ, ಈ ರೀತಿ ಕಾರ್ಯಕ್ರಮಗಳನ್ನು ಜಾಸ್ತಿ ಕೊಡೋಣ. ಹೊಸ ಚಾಲೆಂಜ್ಗಳು ಅಂದರೆ ಈಗ ಈ ಕಾರ್ಯಕ್ರಮ ಮುಗೀತಪ್ಪ ಅಂತನ್ನೋ ಅಷ್ಟರಲ್ಲಿ ನೆಕ್ಸ್ಟ್ ರವೀಂದ್ರ ಅವರು ಏನು ಚಾಲೆಂಜ್ ಕೊಡ್ತಾರಪ್ಪ ಅಂತ ಕಾಯ್ತಾ ಇರಬೇಕಾತೆ ನಮ್ಮ ವೇದಿಕೆಯ ಹೆಡ್ ಮಾಸ್ಟರ್ ಅವರು. ಅವ್ರಿಗೆ ನಾನು ಧನ್ಯವಾದಗಳು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ, ಏಕೆಂದರೆ ಏನೋ ನನಗೆ ಗೊತ್ತಿದೆಯೋ ಇಲ್ವೋ ಅವ್ರಿಗೋಸ್ಕರ ಅಂತ ಅದು ಹುಡುಕ್ಬಿಟ್ಟು ಏನೋ ಒಂದು ಮಾಡೋ ಥರ ಎಲ್ಲ ಆಗ್ತಾಯಿದೆ. ಅವರು ಮತ್ತು ನಮ್ಮ ಸದಸ್ಯರಲ್ಲೂ ಅಷ್ಟೇ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲಿಲ್ಲ ಧೀರೇಂದ್ರ ಅವ್ರ ವಿಷಯ ಇರ್ಬೋದು ಅಥವಾ ಇನ್ನೊಬ್ರು ಯಾರಾದರೂ ಒಬ್ಬರು, ಆ ಥರ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಆ ರೀತಿ ಇದ್ದ ಅಂಥವ್ರ ಹತ್ರ ಇರುವಂಥ ಆ ವಿಷಯನ ತೆಗೆದು ಅದನ್ನು ಹುಡುಕಿ ಅದನ್ನೊಂದು ಒಂದು ಪ್ರಸ್ತುತಿ ಮಾಡುವ ರೀತಿ ಮಾಡುವಂತಹ ಆ ವಿಶೇಷತೆ ಇದೆಯಲ್ಲ, ಅದು ನಮ್ಮ ರವೀಂದ್ರ ಸರ್ ಹತ್ರ ಬಿಟ್ಟರೆ ಇನ್ನು ಯಾರ ಹತ್ರನೂ ಇಲ್ಲ ಅಂತ ನನಗನ್ಸುತ್ತೆ. ಅವ್ರಿಗೂ ಕೂಡ ವೇದಿಕೆಯ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ನಿಮ್ಮ ಅಭಿಮಾನ ಹಾಗೂ ಪ್ರೋತ್ಸಾಹಕ್ಕಾಗಿ ನನ್ನ ಅನಂತ ಅನಂತ ಕೃತಜ್ಞತೆಗಳು. ಹೊಸ ಹೊಸ ರೋಲ್ಗಳು ಸಿಕ್ಕತ್ತಪ್ಪ ಇನ್ ಮುಂದೆ. ನಮಸ್ಕಾರ. ಇಲ್ಲಿಗೆ ಇವತ್ತಿನ ಕನ್ನಡದ ಕೈ ಕೈಲಾಸಂ ಒಬ್ಬನೇ ಆಡೋ ನಾಟಕ, ಧೀರೇಂದ್ರ ಅವರು ಆಡೋ ನಾಟಕ ಮುಗೀತು. ಯೂಟ್ಯೂಬ್ನ ಡಿಲಿಂಕ್ ಮಾಡ್ಬೋದು ಗುರುರಾಜ್.